ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಸಲು 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 ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯೇಸುಕ್ರಿಸ್ತರ ಕೃಪಾ ಆಶೀರ್ವಾದವು ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೋನ್ಯತೆಯು ಐಕ್ಯತೆಯು ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ ಪ್ರೀಸಲು 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 ಪ್ರಿಯರೇ ಕರುಣಾಳು ತಂದೆಯಾದ ದೇವರು ನಮ್ಮೆಲ್ಲರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎಂಬುದು ನಮಗೆ ಗೊತ್ತು. ಆ ದೇವರ ಪ್ರೀತಿ ನಮ್ಮನ್ನ ಸ್ವರ್ಗರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರೀತಿ, ನರಕಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರೀತಿಯಲ್ಲ. ನಾವು ಪಶ್ಚಾತ್ತಾಪ ಪಡಲು ನಮ್ಮನ್ನು ಪ್ರೇರೇಪಿಸುವಂತಹ ಪ್ರೀತಿ, ನಮ್ಮ ಅಪರಾಧಗಳನ್ನ ಲೆಕ್ಕಿಸುವಂತಹ ಪ್ರೀತಿಯಲ್ಲ, ನಮ್ಮ ಅಪರಾಧಗಳನ್ನ ಕ್ಷಮಿಸುವಂತಹ ಪ್ರೀತಿ, ನಮ್ಮ ಅಪರಾಧಗಳ ನಿಮಿತ್ತ ನಮ್ಮನ್ನು ದಂಡಿಸುವ ಪ್ರೀತಿಯಲ್ಲ, ನಮ್ಮ ಅಪರಾಧಗಳ ನಿಮಿತ್ತ ನಮ್ಮನ್ನು ಸಂಧಿಸಿ ಸಂತೈಸುವಂತಹ ಪ್ರೀತಿ, ತಾಯಿಯ ಪ್ರೀತಿ. ಈ ದೇವರ ಪ್ರೀತಿಯನ್ನು ನಾವು ಅರ್ಥೈಸಿಕೊಳ್ಳಬೇಕು, ದೇವರ ಪ್ರೀತಿಯಲ್ಲಿರುವಂತಹ ಮಾಧುರ್ಯತೆಯನ್ನು ನಾವು ಕಂಡುಕೊಳ್ಳಬೇಕು. ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ, ಹೇಗೆ ಪ್ರೀತಿಸುತ್ತಾರೆ, ಹೇಗೆ ರಕ್ಷಿಸುತ್ತಾರೆ, ಹೇಗೆ ನಮಗೆ ಕಲಿಸುತ್ತಾರೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಪ್ರೀಸಲು 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 ಹೌದು ಪ್ರಿಯರೇ, ಗ್ರಹಿಸಿಕೊಳ್ಳಲು ಕರೆ ಹೊಂದಿದಂತಹ ಮಕ್ಕಳು ನಾವಾಗಿದ್ದೇವೆ. ಹೀಗೆ ನಾವು ಗ್ರಹಿಸುವಂತಹ ಮಕ್ಕಳು, ನಾವು ಗ್ರಹಿಸುವಂತಹ ಮಕ್ಕಳು. ದೇವರು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಸರ್ಪದಂತಹ ಸೂಕ್ಷ್ಮತೆಯನ್ನ, ಪಾರಿವಾಳದಂತಹ ಸರಳತೆಯಿಂದ ನಾವು ಜೀವಿಸುವುದಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು 10ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಸರ್ಪಗಳಂತೆ ಯುಕ್ತಿ ಉಳ್ಳವರಾಗಿಯೂ ಪಾರಿವಾಳದಂತೆ ಸರಳ ಜೀವಿಗಳಾಗಿಯೂ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನ ಆಕರ್ಷಿಸುತ್ತಾರೆ, ತಮ್ಮ ಪ್ರೀತಿಯ ನಿಮಿತ್ತವಾಗಿ ನಮ್ಮನ್ನು ಆಕರ್ಷಿಸುತ್ತಾರೆ. ಆ ಆಕರ್ಷಣೆ ನಮ್ಮನ್ನ ಆತನೊಂದಿಗೆ ಒಂದಾಗಿಸುವುದಕ್ಕಾಗಿ. ನೋಡಿ, ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ, ಪ್ರಭುವಿನ ನುಡಿಗಾಗಿ ಅಂಬಲಿಸಿ ಕುಳಿತುಕೊಂಡಿದ್ದೇವೆ. ಕಾರಣ ಆ ಪ್ರಭುವಿನ ವಾಕ್ಯ ನಮ್ಮನ್ನ ಆತನೆಡೆಗೆ ಸೆಳೆದಂತಾಗಿದೆ. ಆ ಪ್ರಭುವಿನ ವಾಕ್ಯ ನಮ್ಮನ್ನು ಆ ಪ್ರಭುವಿನಲ್ಲಿ ಆಕರ್ಷಿಸುವಂತೆ ಮಾಡಿ ನಾವು ಆ ದೇವರ ವಾಕ್ಯಕ್ಕೆ ಮನಸ್ಸೋತು ಹೋಗಿದ್ದೇವೆ. ಆ ಪ್ರಭುವಿನ ಮಾತಿಗೆ ಶರಣಾಗಿ ಹೋಗಿದ್ದೇವೆ. ಆ ಪ್ರಭು ನಮ್ಮನ್ನು ಮೋಡಿ ಮಾಡಿದ್ದಾರೆ, ತನ್ನ ವಾಕ್ಯದ ಮೂಲಕವಾಗಿ ಮೋಡಿ ಮಾಡಿ ಬಿಟ್ಟಿದ್ದಾರೆ. ಅದಕ್ಕಾಗಿಯೇ ನಾವು ವಾಕ್ಯವನ್ನು ಕೇಳಲಿಕ್ಕೆ ಕಾದು ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೇವೆ. ತನ್ನ ಪ್ರೀತಿಯ ಬಲೆಯಿಂದ ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿದ್ದಾರೆ, ನಮ್ಮನ್ನ ಅವರ ಆ ಪ್ರೀತಿಯ ಬಲೆಯಲ್ಲಿ ಆಕರ್ಷಿಸಿಕೊಂಡ ಕಾರಣ ನಾವು ಆ ಪ್ರಭುವನ್ನ ಹಿಂಬಾಲಿಸಿಕೊಂಡಿದ್ದೇವೆ, ಆ ಪ್ರಭುವನ್ನ ಬಿಗಿಯಾಗಿ ಹಿಡಿದಪ್ಪಿಕೊಂಡಿದ್ದೇವೆ. ಪ್ರೀಸಲು 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 ಪ್ರೀಸಲು. ಪ್ರಿಯರೇ, ಪ್ರಭುವಿನ ಸಾನ್ನಿಧ್ಯದಲ್ಲಿ ಬೆಳಗಿನ ಜಾವದಲ್ಲಿದ್ದೇವೆ. ಆ ಪ್ರಭುವಿನ ಗುಣಗಾನ ಅತಿ ಶ್ರೇಷ್ಠಕರವಾದದ್ದು. ಹೀಗೆ ಆ ಪ್ರಭುವಿನೊಂದಿಗೆ ನಾವು ಸೇರುತ್ತಾ ಆ ಪ್ರಭುವಿನ ಸ್ಮರಣೆಯನ್ನು, ನಾಮಸ್ಮರಣೆಯನ್ನು ಮಾಡುತ್ತಾ ಆ ಪ್ರಭುವನ್ನ ಒಂದು ಕ್ಷಣ ನಾವು ಸ್ಮರಿಸುವ
ಆ ಪ್ರಭುವನ್ನು ಸ್ಮರಿಸಿ ದೇವ ನಿಮ್ಮ ಅನಂತ ಕೃಪೆಯಿಂದ ನನ್ನನ್ನು ತುಂಬಿಕೊಳ್ಳಿರಿ, ನಿಮ್ಮ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಕೊಳ್ಳಿರಿ, ನಿಮ್ಮ ಅಭಿಷೇಕದಿಂದ ನನ್ನನ್ನು ತುಂಬಿಕೊಳ್ಳಿರಿ, ನಾನು ನಿಮಗೆ ಅಭಿಮುಖನಾಗುವಂತೆ ನನ್ನನ್ನು ಆಶೀರ್ವದಿಸಿರಿ. ಈ ಲೋಕದ ಯಾವುದೇ ವಿಧವಾದಂತಹ ಹೋರಾಟಗಳಿಗಾಗಲಿ, ಪಾಪಕೃತ್ಯಗಳಿಗಾಗಲಿ, ಮೋಹಗಳಿಗಾಗಲಿ ನಾನು ಗುಲಾಮನಾಗಿ ಗುಲಾಮಳಾಗಿ ಹೋಗದೇ ಇರುವಂತೆ ನನ್ನನ್ನು ಪ್ರಭುವೇ ಕರುಣಿಸಿರಿ ಎಂಬುದಾಗಿ ನಾವು ಪ್ರಭುವಲ್ಲಿ ಪ್ರಾರ್ಥಿಸೋಣ. ಪ್ರಭುವಲ್ಲಿ ಪ್ರಾರ್ಥಿಸೋಣ. ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ, 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 ಪ್ರಭುವೆ ನಿಮ್ಮನ್ನು ನಾವು ಆರಾಧಿಸುವೆ, ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ, ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ, ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ, ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ. ಹೌದು ಪ್ರಿಯರೇ, ಪ್ರಭುವನ್ನ ಆರಾಧಿಸಬೇಕು. ನಾವು ಈ ನುಡಿಯನ್ನು ಆಡ್ತಾನೇ ಇರಬೇಕು. ಈ ದಿನವೆಲ್ಲ ಇದನ್ನು ಆಡ್ತಾ ಇದೆ, ಈ ದಿನವೆಲ್ಲ ಇದನ್ನು ಗುಣಗಾನ ಮಾಡಿ ಮನಸ್ಸಿನಲ್ಲಿ ನಿಮ್ಮ ಹೃದಯದಲ್ಲಿ ಪಠಿಸ್ತಾ ಇದೆ. ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ, 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 ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ. ಆರಾಧಿಸುವ ನಾವು ಸೇರಿ ಆರಾಧಿಸುವ ಪ್ರಭುವನ್ನು ಆರಾಧಿಸುವ ಪ್ರಭುವೆ ನಿಮ್ಮನ್ನು ನಾನು ಆರಾಧಿಸುವೆ, ಪ್ರಭುವೆ ನಿಮ್ಮನ್ನು ಆರಾಧಿಸುವೆ, ಪ್ರಭುವೆ ಪ್ರಭುವೆ ಪ್ರಭುವೆ. ಪ್ರೀಸಲು 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 ಪ್ರೀಸಲು. ಪ್ರಿಯರೇ ಆರಾಧಿಸುವ ನಮ್ಮ ಹೃದಯ ಅಂತರಾಳದಿಂದ ನಾವು ಆರಾಧಿಸುವ ಪ್ರಭುವೇ ನಾನು ನಿಮ್ಮನ್ನು ಆರಾಧಿಸುವೆ ಎಂಬುದಾಗಿ ನಾವು ಆರಾಧಿಸುವ ಪ್ರಿಯರೇ.
ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದೇವರಿಗೆ ನಾವು ಯಾರು ಎಂಬುದು ಚೆನ್ನಾಗಿ ಗೊತ್ತು. ನಮ್ಮ ಮನಸ್ಸು ಎಂಥದ್ದು ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತು. ಪ್ರಿಯರೇ, ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ಇಂದು ಹೋಶಾಯ ಪ್ರವಾದನೆಯ ಪುಸ್ತಕದಲ್ಲಿ ಸರ್ವೇಶ್ವರ ಸ್ವಾಮಿ ನಮ್ಮೊಡನೆ ನುಡಿಯುವ ಮಾತುಗಳನ್ನ ನಾವು ಧ್ಯಾನಿಸಬೇಕಾಗಿದೆ. ದೇವರು ತನ್ನ ಅನಂತ ಕೃಪೆಯಿಂದ ನಮ್ಮನ್ನು ತನ್ನತ್ತ ಸೆಳೆಯುವರಾಗಿದ್ದಾರೆ. ಕಾರಣ, ನಾವು ಅವರೊಂದಿಗೆ ಜೀವಿಸಬೇಕೆಂದು, ನಾವು ಅವರನ್ನ ಕಂಡುಕೊಳ್ಳಬೇಕೆಂದು, ನಾವು ಅವರನ್ನ ಹಿಂಬಾಲಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನನ್ನ ಬಳಿಗೆ ನೀವು ಬನ್ನಿ, ಹಿಂತಿರುಗಿ ಬನ್ನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ನಾವು ಸಹ ನಮ್ಮ ಮನೆಯನ್ನು ಬಿಟ್ಟು ಹೋದಾಗ, ಕುಟುಂಬವನ್ನು ಬಿಟ್ಟು ಹೋದಾಗ, ಒಂದು ಕೆಲಸವನ್ನು ಬಿಟ್ಟು ಹೋದಾಗ, ಒಂದು ಫ್ರೆಂಡ್ಶಿಪ್ ನ ಬಿಟ್ಟು ಹೋದಾಗ ನಾವೇನ್ ಮಾಡ್ತೇವೆ? ಬರಪ್ಪ, ಯಾಕೆ ಹೋಗಿದ್ದೀಯಾ, ಬಾ ನೀನು ಮನೆಗೆ ಬಾ, ನನ್ನ ಹತ್ರ ಬಾ ಎಂಬುದಾಗಿ ನಾವು ಪ್ರೀತಿಯಿಂದ ಕರೀತೇವೆ. ಮಿತ್ರರನ್ನ ಎಲ್ಲರನ್ನ ನಾವು ಕರೀತೇವೆ, ಹೌದಲ್ಲ? ಪ್ರೀಸಲು 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 ಪ್ರಿಯರಿಗೆ ಕರೆಯುವಂತ ನಾವು ಪ್ರೀತಿ ಇದ್ರೆ ಮಾತ್ರ ಕರೀಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತೇವೆ, ನೀನಿಷ್ಟು ಅನುಭವಿಸಕ್ಕೆ ಕಾರಣ ನೀನು ಮಾಡಿದ ಅಕ್ರಮ, ನೀನು ಹಾಳಾಗ್ಲಿಕ್ಕೆ ಕಾರಣ ನೀನೇ. ನಿನ್ನ ಕೈಯಲ್ಲಿರುವುದು ಸರಿಯಲ್ಲ, ನಿನ್ನ ಸ್ವಭಾವ ಸರಿಯಿಲ್ಲ, ನಿನ್ನ ನಡೆ ಸರಿಯಿಲ್ಲ, ಎಲ್ಲದಕ್ಕೂ ಕಾರಣ ನೀನೇ. ಅದರಿಂದ ಕೆಲಸ ಕೋಪದಲ್ಲಿ ಹೇಳ್ತೀವಲ್ಲ, ನಾನು ಎಷ್ಟೋ ಹೇಳಿದೆ ಕೇಳಿಲ್ಲ, ಓದಲ್ಲ, ಎಲ್ಲದಕ್ಕೂ ನೀನೇ ಕಾರಣ. ಅನುಭವಿಸ್ತೇ ಇಲ್ಲ, ಅನುಭವಿಸು, ತೊಂದರೆ ಇಲ್ಲ, ನೀನೇ ಕಾರಣ. ನನ್ನ ಮಾತು ನೀನ್ ಕೇಳಿ ನೀನ್ ನನ್ನ ಹತ್ರ ಬರಲಿಲ್ಲ ಅಲ್ವಾ, ನನ್ನ ಮಾತನ್ನ ಕೇಳಿ ನೀನ್ ನಾನು ಹೇಳದನ್ನ ಕೇಳಲಿಲ್ಲ ಅಲ್ವಾ, ಅದರಿಂದ ನೀನು ಅನುಭವಿಸ್ತಾ ಇದೀಯ. ಅದಕ್ಕೆ ನೀನು ಹಾಳಾಗ್ಲಿಕ್ಕೆ ನೀನೇ ಕಾರಣ, ನನ್ನ ಮಾತು ಕೇಳದ್ರಿಂದ ನಿನ್ ಹಾಳಾಗ್ಲಿಕ್ಕೆ ಕಾರಣ ಎಂಬುದಾಗಿ ನಾವು ಹೇಳ್ತೇವೆ. ಇದೇ ರೀತಿ ದೇವರು ತನ್ನ ಮಕ್ಕಳಾಗಿರೋ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಿಮ್ಮ ಪಾಪ ದ್ರೋಹಗಳೇ ನಿಮ್ಮ ನಾಶಕ್ಕೆ ಕಾರಣ. ಆದ್ದರಿಂದ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಿ ಅಭಿಮುಖವಾಗಿ ಪಶ್ಚಾತ್ತಾಪದ ನುಡಿಗಳಿಂದ, ಪಶ್ಚಾತ್ತಾಪದ ಮಾತುಗಳಿಂದ ದೇವರಿಗೆ ಅಭಿಮುಖವಾಗಿ. ಹೇಗೆ ಪಶ್ಚಾತ್ತಾಪದ ಮಾತುಗಳಿಂದ ದೇವರಿಗೆ ಅಭಿಮುಖವಾಗುವಂಥದ್ದು? ಅಪ್ಪ ನನ್ನ ಕ್ಷಮಿಸಿ ಸ್ವಾಮಿ, ಯೇಸುವೇ ಯೇಸುವೇ ನಾನು ಪಾಪ ಮಾಡಿದೆ, ನಾನು ತಪ್ಪು ಮಾಡಿದೆ, ನಿಮ್ಮ ಮನಸ್ಸನ್ನು ನೋಯಿಸಿದೆ, ನಾನು ಮೂರ್ಖನಾದೆ, ಮೂರ್ಖಳಾದೆ, ನಾನು ಮಾಡಬಾರದಂತಹ ತಪ್ಪನ್ನ ನಾನು ಮಾಡಿದೆ, ನಿಮಗೆ ವಿರುದ್ಧವಾದಂತಹ ತಪ್ಪನ್ನ ಮಾಡಿದೆ, ನಿಮ್ಮನ್ನು ನಾಚಿಕೆ ಗೀಡು ಮಾಡಿದೆ, ನಿಮ್ಮ ಮನಸ್ಸನ್ನು ನೋಯಿಸಿದೆ. ಅಪ್ಪ ನನ್ನನ್ನು ಕ್ಷಮಿಸಿ, ಯೇಸುವೇ ನನ್ನನ್ನು ಕ್ಷಮಿಸಿ, ದೇವರೇ ನನ್ನನ್ನು ಕ್ಷಮಿಸಿ, ನಾನು ಮಾಡಿದಂತಹ ತಪ್ಪು, ನನಗೆ ಅರಿವಿಲ್ಲದಂತ ನಾನು ಮಾಡಿದ ತಪ್ಪು ನನ್ನನ್ನು ಕ್ಷಮಿಸಿ, ಅರಿತು ಸಹ ನಾನು ತಪ್ಪು ಮಾಡಿದ್ದೇನೆ, ನಿಮ್ಮ ಮನಸ್ಸನ್ನು ನೋಯಿಸಿದ್ದೇನೆ, ನನ್ನನ್ನು ಕ್ಷಮಿಸಿ. ಇದು ಪಶ್ಚಾತ್ತಾಪಗಳೊಂದಿಗೆ ದೇವರಿಗೆ ಅಭಿಮುಖವಾಗುವಂಥದ್ದು. ಕೇಳಬೇಕು, ಸ್ವಾಮಿ ನನ್ನ ಮಾಡಿದಂತ ಎಲ್ಲ ತಪ್ಪುಗಳನ್ನ ನಿನ್ನಿಂದ ತೆಗೆದು ಹಾಕಿ, ನನ್ನಲ್ಲಿರುವಂತಹ ನಾನು ಕೆಟ್ಟದ್ದು ಮಾಡಿದ್ದನ್ನೆಲ್ಲವನ್ನ ನನ್ನಿಂದ ತೆಗೆದು ಹಾಕಿರಿ, ನನ್ನ ಮೇಲೆ ಶಾಪವನ್ನು ಹೊರಿಸಬೇಡಿ, ನನ್ನ ಮೇಲೆ ಭಾರವನ್ನು ಹೊರಿಸಬೇಡಿ, ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಪಶ್ಚಾತ್ತಾಪದ ಮಾತುಗಳಿಂದ ನಾವು ದೇವರ ಮುಂದೆ ಹೋಗಬೇಕು, ಅಪರಾಧಗಳನ್ನ ತೊಡೆದು ಹಾಕಿ ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಳ್ಳಬೇಕು. ಅದ್ರ ಜೊತೆಗೆ ಹೇಳ್ಬೇಕು, ಸ್ವಾಮಿ ಒಳ್ಳೆಯದನ್ನು ಅಂಗೀಕರಿಸಿ, ನಾನು ಅಪರಾಧ ಮಾಡಿದ್ದೇನೆ, ಆದರೆ ನನ್ನಲ್ಲಿರುವಂತಹ ಒಳ್ಳೆಯದನ್ನು ನೀವು ಅಂಗೀಕರಿಸಿರಿ, ಸ್ವಾಮಿ ನೀವು ನನ್ನನ್ನು ಸ್ವೀಕರಿಸಿರಿ, ನನ್ನ ಪ್ರಾಮಾಣಿಕತೆ ನಿಮ್ಮ ಮುಂದೆ ಇದೆ, ಸ್ವಾಮಿ ನನ್ನನ್ನು ಸ್ವೀಕರಿಸಿರಿ, ನಾನು ಬಲಿಯನ್ನು ಅರ್ಪಿಸ್ತೇನೆ ನಿಮಗೆ, ನಾನು ಸಿದ್ಧಿ ಬಲಿಯನ್ನು ಅರ್ಪಿಸ್ತೇನೆ. ಹೀಗೆ ಪ್ರಭುವಿನೊಂದಿಗೆ ನಾವು ಮಾತನಾಡಬೇಕು. ನಮ್ಮ ಎಲ್ಲ ಆತಂಕ ವೇದನೆಗಳ ನಿಮಿತ್ತವಾಗಿ, ನಮ್ಮ ಬಲಹೀನತೆಗಳ ನಿಮಿತ್ತವಾಗಿ, ಅಥವಾ ನಮ್ಮಲ್ಲಿರುವಂತಹ ಸ್ವಭಾವಗಳ ನಿಮಿತ್ತವಾಗಿ, ನಾವು ಮಾಡಿ ಹೋದಂತಹ ದೇವರಿಗೆ ವಿರುದ್ಧವಾಗಿ ಮಾಡಿದಂತಹ ಎಲ್ಲ ಪಾಪ ದ್ರೋಹಗಳ ನಿಮಿತ್ತವಾಗಿ ನಾವು ದೇವರೊಂದಿಗೆ ಮಾತನಾಡಬೇಕು, ಮಾತನಾಡಬೇಕು. ಪ್ರೀಸಲು ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ನಾವು ಪಾಪದ ವ್ಯಕ್ತಿಗಳನ್ನು ನಾವು ಹಿಂಬಾಲಿಸಿ ಹೋಗುವುದಿಲ್ಲ, ನಾವು ಕಾಳಗದ ಕುದುರೆಗಳ ಮೇಲೆ ಇನ್ನೊಂದು ಸವಾರಿ ಮಾಡಬೇಕು.
ನಾವು ಪಾಪದ ವ್ಯಕ್ತಿಗಳನ್ನು ನಾವು ಹಿಂಬಾಲಿಸಿ ಹೋಗುವುದಿಲ್ಲ. ಕುಡುಕುತನದ ಜೀವನವನ್ನು ನಾವು ಹಿಂಬಾಲಿಸಿ ಹೋಗುವುದಿಲ್ಲ. ಅದು ಒಂದು ಕಾಳಗದ ಕುದುರೆಯಾಗಿದೆ, ನನ್ನನ್ನು ನಾಶ ಮಾಡುವಂತ ಒಂದು ಕುದುರೆಯಾಗಿದೆ. ಇಂತಹ ನಾಶಪಡಿಸುವಂತ ದುಶ್ಚಟಕ್ಕೆ ನಾನು ಹೋಗುವುದಿಲ್ಲ. ನಾನು ಯಾವುದೇ ಜೂಜಾಟಕ್ಕೆ ನಾನು ಹೋಗುವುದಿಲ್ಲ. ನಾನು ಯಾವುದೇ ವಿಧವಾದಂತಹ ಅಶ್ಲೀಲಕರವಾದ ಕಾರ್ಯಕ್ಕೆ ನಾನು ಹೋಗುವುದಿಲ್ಲ. ಅಕ್ರಮವಾದ ಕೆಲಸವನ್ನು ಮಾಡಲು ಹೋಗುವುದಿಲ್ಲ. ಯಾರಿಗೂ ನಾನು ಅನ್ಯಾಯ ಮಾಡುವುದಿಲ್ಲ, ಕೆಟ್ಟದ್ದನ್ನು ಮಾಡುವುದಿಲ್ಲ. ಸ್ವಾಮಿ, ನನ್ನ ಕಾಳಗದ ಮೇಲೆ ಇನ್ನೊಂದು ಸವಾರಿ ಮಾಡಿನು. ನನ್ನ ಅಕ್ರಮವಾದಂತಹ ಕಾಳಗ, ನನ್ನ ಅಹಂಭಾವ ಎಂಬ ಕಾಳಗ, ನನ್ನ ಅಹಂಕಾರ ಎಂಬ ಕಾಳಗದ ಕುದುರೆ, ನನ್ನ ನಾನತ್ವ ಎಂಬ ಕಾಳಗದ ಕುದುರೆ, ಮೋಹವೆಂಬ ನನ್ನ ಕಾಳಗದ ಕುದುರೆ ಮೇಲೆ ನಾನು ಇನ್ನೆಂದು ಸವಾರಿ ಮಾಡುತ್ತಿಲ್ಲ. ಅದು ನನಗೆ ಕೊಟ್ಟಂತಹ ಪ್ರತಿಯೊಂದು ನನ್ನ ನಾಶನವಾಯಿತು. ಅದರಿಂದ ನಾನು ಅನುಭವಿಸಿದಂತಹ ಪ್ರತಿಯೊಂದು ಸಹ ನನ್ನ ಜೀವನದಲ್ಲಿ ನನಗೆ ಕತ್ತಲೆಯನ್ನು ತಂದಿತ್ತು. ನಾನು ಜೂಜಾಟದ ಕಾಳಗದ ಕುದುರೆಯ ಮೇಲೆ ಹೋಗುವುದಿಲ್ಲ. ಕುಡಿತದ ಕಾಳಗದ ಕುದುರೆಯ ಮೇಲೆ ನಾನು ಹೋಗುವುದಿಲ್ಲ. ವ್ಯಭಿಚಾರದ ಕಾಳಗದ ಕುದುರೆಯ ಮೇಲೆ ನಾನು ಹೋಗುವುದಿಲ್ಲ. ನನ್ನ ಆತ್ಮವನ್ನು ನಾಶ ಮಾಡುವ ಕಾಳಗದ ಕುದುರೆಯ ಮೇಲೆ ನಾನು ಹೋಗುವುದಿಲ್ಲ. ಸ್ವಾಮಿ, ನನ್ನನ್ನು ಕ್ಷಮಿಸಲಿ ಎಂಬುದಾಗಿ ನಾವು ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಿಗೆ ಅಭಿಮುಖರಾಗಬೇಕು. ದೇವರಿಗೆ ಅಭಿಮುಖರಾಗಬೇಕು. ನಮ್ಮ ಕೈಗಳಲ್ಲಿ ನಿರ್ಮಿಸಿರುವಂತಹ ವಿಗ್ರಹಗಳನ್ನು ವೀಕ್ಷಿಸಿ ನೀವೇ ನಮ್ಮ ದೇವರು ಎಂದು ಜಪಿಸುವೆವು. ನಮ್ಮ ಕೈಗಳಲ್ಲಿ ವಿಗ್ರಹಗಳು ಉಂಟು, ನಮ್ಮ ಕೈಗಳು ನಿರ್ಮಿಸಿರುವ ವಿಗ್ರಹಗಳು ನಮ್ಮ ಕೈಯಲ್ಲಿ ಉಂಟು. ನಾವಾಗಿ ನಾವು ಕಲ್ಪಿಸಿಕೊಂಡಿರುವಂತಹ ಕೇಡುಗಳೆಂಬ ವಿಗ್ರಹ, ನಾವಾಗಿ ನಾವು ಈ ಕರೆಗಳ ಮೂಲಕವಾಗಿ ಮೋಹದ ಬಲೆಗೆ ಸಿಕ್ಕಿ ಹೋಗಲು ಕ್ರಿಯೆ ಮಾಡಿದಂತಹ ಈ ಕೈಗಳ ವಿಗ್ರಹ, ಆಕರ್ಷಿಸುವಂತವುಗಳನ್ನ ಈ ಕೈಗಳಲ್ಲಿ ಹಿಡಿದು ಈ ಕೈಗಳಿಂದ ನಿರ್ಮಿಸಿದಂತಹ ಎಷ್ಟೋ ವಿಗ್ರಹಗಳನ್ನ ನಮ್ಮಿಂದ ತೆಗೆದುಹಾಕಬೇಕಾಗಿದೆ. ಹೌದು ಪ್ರಿಯರೇ, ನೀವೇ ನಮ್ಮ ದೇವರು ಎಂಬುದಾಗಿ ನಾನು ಜಪಿಸುತ್ತೇನೆ. ನೀವೇ ನಮ್ಮ ದೇವರು ಎಂಬುದಾಗಿ ನಾನು ಒಪ್ಪಿಕೊಳ್ಳುತ್ತೇನೆ. ಸ್ವಾಮಿ, ನೀವು ದಿಕ್ಕಿಲ್ಲದವರಿಗೆ ನೀವು ಕರುಣೆಯನ್ನು ತೋರಿಸ್ತೀರಿ. ನಮ್ಮೆಲ್ಲ ಕೆಟ್ಟತನವನ್ನ ನೀವು ತೆಗೆದು ಹಾಕ್ತೀರಿ. ಸ್ವಾಮಿ, ನಾನು ಇವತ್ತು ನಿನ್ನ ಮುಂದೆ ಬಂದಿದ್ದೇನೆ. ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾನು ಕುಳಿತುಕೊಂಡಿದ್ದೇನೆ. ಮನಪೂರ್ವಕವಾಗಿ ಸ್ವಾಮಿ, ನನ್ನಲ್ಲಿರುವಂತಹ ಎಲ್ಲ ಕೆಟ್ಟದನ್ನು ನಾನು ಬಿಟ್ಟು ಬಿಡುತ್ತೇನೆ. ಎಲ್ಲರ ಮೇಲಿರುವಂತಹ ಕೆಟ್ಟತನವನ್ನ, ಕೋಪವನ್ನು ನಾನು ಬಿಟ್ಟು ಬಿಡುತ್ತೇನೆ. ಸ್ವಾಮಿ, ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ ದೇವರಲ್ಲಿ ಪಶ್ಚಾತ್ತಾಪದ ಮಾತುಗಳೊಂದಿಗೆ ನಾವು ಮಾತನಾಡಬೇಕು. ನಮ್ಮಲ್ಲಿ ಅಡಕವಾಗಿರುವಂತಹ, ನಮ್ಮ ಕೈಗಳಲ್ಲಿರುವಂತಹ ಅಶೀಲಕರವಾದಂತಹ, ನಮ್ಮ ಮನೆಯಲ್ಲಿರುವಂತಹ ಅಶೀಲಕರವಾದಂತಹ, ದೇವರಿಗೆ ಅಸಖ್ಯವಾಗಿರುವಂತಹ, ದೇವರಿಗೆ ವಿರುದ್ಧವಾದಂತಹ, ವಿಗ್ರಹವಾದಂತಹ, ಹೀಗೆ ಹಲವಾರು ಶಾಪದ ವಸ್ತುಗಳು ನಮ್ಮ ಮನೆಯಲ್ಲಿರಬಹುದು. ದೇವರಿಗೆ ಅಸಖ್ಯವಾಗಿ ತೋಚುವಂತಹ ಕೆಲವು ದೃಶ್ಯಾವಳಿಗಳು ನಮ್ಮ ಕೈಯಲ್ಲಿ, ನಮ್ಮ ಮೊಬೈಲ್ನಲ್ಲಿ ಇರಬಹುದು. ಇವೆಲ್ಲವೂ ನಮ್ಮ ಆಶೀರ್ವಾದಕ್ಕೆ ಕಳಂಕ ತರುವಂತದ್ದು. ನಮ್ಮ ಮೇಲೆ ದೇವರು ತೋರಿಸುವಂತಹ ಕರುಣೆಗೆ ಅವುಗಳು ವಿರುದ್ಧವಾದಂಥದ್ದು. ದೇವರು ನಮ್ಮನ್ನು ಆಶೀರ್ವದಿಸುವಂತಹ ಆಶೀರ್ವಾದವನ್ನ ಅವ ಅಡಚಣೆ ಮಾಡುವಂಥದ್ದು. ಪದೇ ಪದೇ ನಾವು ನಮ್ಮ ಕಣ್ಣುಗಳಿಂದ ನೋಡುವಂತಹ ಅಶೀಲಕರ ದೃಶ್ಯಗಳು, ಪ್ರತಿದಿನ ನಮ್ಮ ದೇಹ ಬಾಲಿವನ್ನು ನಾಶ ಮಾಡಲು ಉಪಯೋಗಿಸುವಂತಹ ಲಹರಿ ಪದಾರ್ಥಗಳು, ಕುಡುಕುತನಗಳು, ದೈಹಿಕವಾದ ಅನೈತಿಕ ಸಂಬಂಧಗಳು, ಡ್ರಗ್ಸ್ಗಳು, ಗಾಂಜಾ ಬೀರ್ಗಳು, ನಶೆಯ ಮೂಗಿಗೆ ಹಾಕುವಂತಹ ನಶೆ, ಬಾಯಿನ ಯಾವಾಗಲೂ ಅಗಿದುಕೊಂಡಿರುವಂತಹ ಎಲೆ ಅಡಿಕೆ ಕಡ್ಡಿಪುಡಿ, ಇವೆಲ್ಲವೂ ಅಸಖ್ಯವಾದವುಗಳು. ಇವುಗಳಿಂದಲ್ಲ ನಾವು ಹೊರಗೆ ಬರಬೇಕು.
ಇವೆಲ್ಲವೂ ನಮ್ಮ ಕೈಯಲ್ಲಿರುವಂತಹ ವಿಗ್ರಹಗಳಾಗಿದೆ, ನಮ್ಮ ಕೈ ನಿರ್ಮಿಸಿಕೊಂಡಿರುವಂತಹ ವಿಗ್ರಹಗಳಾಗಿದೆ. ನಮ್ಮ ಕೈಗಳಿಂದ, ನಮ್ಮ ಬೆರಳುಗಳಿಂದ ನಾವು ಉಪಯೋಗಿಸುವಂತ ವಿಗ್ರಹಗಳಾಗಿದೆ. ಬೇರೆ ಇವುಗಳಿಂದ ನಾವು ಹೊರಗೆ ಬರಬೇಕು. ಇವುಗಳ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಲ್ಲಿ ನಾವು ವೈಭವಕರಾಗಿ ಮಾತನಾಡಬೇಕು. ಸ್ವಾಮಿ, ನನ್ನ ಮನಪೂರ್ವಕವಾಗಿ ಇದನ್ನೆಲ್ಲ ಬಿಟ್ಟು ಬಿಡುತ್ತೇನೆ ಸ್ವಾಮಿ, ಈ ದಿನ ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ ನಾವು ಕೇಳಬೇಕು. ಈ ದಿನ ನನ್ನ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ನಾವು ಕೇಳಬೇಕು. ನನ್ನನ್ನು ಮನ್ನಿಸಿರಿ ಎಂದು ಹೇಳಬೇಕು. ನನ್ನ ಕುಟುಂಬದ ಮೇಲೆ ನನ್ನ ನಿರ್ಮಿತ ನನ್ನ ನಿಮಿತ್ತವಾಗಿ, ನಾನು ನಿರ್ಮಿಸಿರುವ ವಿಗ್ರಹದ ನಿಮಿತ್ತವಾಗಿ, ಕಾಳಗದ ಕುದುರೆಯಾಗಿರುವಂತಹ ಹಲವಾರು ದುಶ್ಚಟಗಳ ಮೇಲೆ ಸವಾರಿ ಮಾಡಿದ ನಿಮಿತ್ತವಾಗಿ, ವ್ಯಭಿಚಾರ ಮಾಡಿದ ನಿಮಿತ್ತವಾಗಿ ಸ್ವಾಮಿ ನಾನು ನಿಮ್ಮ ಮನಸ್ಸನ್ನು ನೋಯಿಸಿದ್ದೇನೆ. ನನ್ನ ಮೇಲೆ ಕರುಣೆ ತೋರಿರಿ ದೇವಾ, ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಪಾಪಗಳನ್ನು ಪರಿಹರಿಸಿರಿ, ನನ್ನ ದುಷ್ಟತನವನ್ನು ತೆಗೆದುಹಾಕಿರಿ. ಮನಪೂರ್ವಕವಾಗಿ ಸ್ವಾಮಿಯು ನನ್ನೆಲ್ಲವನ್ನು ಇಂದು ತೆಗೆದುಹಾಕಿ ಬಿಡುತ್ತೇನೆ. ನನ್ನ ಮನೆಯಲ್ಲಿ ಸ್ವಾಮಿ ನನ್ನ ನನ್ನ ಕೈಗಳಿಂದ ನಿರ್ಮಿಸಿ ತಂದಿರುವಂತಹ ಮಡಿಕೆ ಕುಡಿಕೆಗಳು, ಸೊಂಟದಲ್ಲಿಯೇ ತೋಳಿನಲ್ಲಿ ಕುತ್ತಿಗೆಯಲ್ಲಿ ಕಟ್ಟುವಂತಹ ತಾಯಿತಿಗಳು, ನನ್ನ ಕೈಯಿಂದ ನಾನು ನಿರ್ಮಿಸಿರುವಂತಹ ವಿಗ್ರಹಗಳು, ಅವುಗಳನ್ನು ನನ್ನ ಕೈಯಿಂದ ತರುವಾಗ ಪ್ರಿಯರಿ, ಇಂತಹ ವಸ್ತುಗಳನ್ನು ನಮ್ಮ ಕೈಗಳಿಂದ ತರುವಾಗ ಅವುಗಳೆಲ್ಲವೂ ವಿಗ್ರಹಗಳಾಗಿ ನಮ್ಮ ಕೈಯಿಂದ ಮಾಡಲ್ಪಟ್ಟವುಗಳಾಗುತ್ತದೆ. ಹೀಗೆ ತಂದಿರುವಂತಹ ಭಸ್ಮಗಳಾಗಲಿ, ತಂದಿಟ್ಟಂತಹ ವಸ್ತುಗಳಾಗಲಿ, ಒಂದು ಕುಡಿಕೆಯಾಗಲಿ, ಮಡಿಕೆಯಾಗಲಿ, ಪ್ರತಿಯೊಂದು ಸಹ ನಮ್ಮ ಕೈಗಳು ನಿರ್ಮಿಸುವಂತಹ ವಿಗ್ರಹ ಸಮಾನವಾಗಿದೆ. ಯಾಕೆಂದ್ರೆ ಅವುಗಳನ್ನು ನಾವು ಕೈಗಳಿಂದಲೇ ತರುವಂಥದ್ದು, ಕೊಡುವುದೆಲ್ಲವನ್ನು ಕೈಗಳಿಂದ ತರ್ತೇವೆ. ಹೀಗೆ ನಾವು ಹೋಗುವಂಥದ್ದೆಲ್ಲವೂ ಓಡ್ತೇವೆ. ಯಾರಾದ್ರೂ ಹೇಳಿದ್ರೆ ಸಾಕು, ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಸಿಗ್ತದೆ ಅಂದ್ರೆ ಓಡ್ತೇವೆ. ಕಾಳಗದ ಕುದುರೆಯ ಮೇಲೆ ಓಡಿದಾಗಿ ಓಡ್ತೇವೆ, ಯಾರ ಕಣ್ಣಿಗೂ ಕಾಣದೆ ಇರುವ ಹಾಗೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ಪರಿಹರಿಸುವೆನು ಜನರ ಭ್ರಷ್ಟತನವನ್ನ, ಪ್ರೀತಿಸುವೆನು ಮನಪೂರ್ವಕವಾಗಿ ಅವರನ್ನು, ಅವರ ಮೇಲಿದ್ದ ಕೋಪವನ್ನು ನಾನು ತ್ಯಜಿಸಿ ಬಿಡುವೆನು. ಇಬ್ಬನಿಯಂತೆ ಅರಳುವುದು ಅವರ ನಾಡು, ತಾವರೆಯಂತೆ ಬೇರೂರುವುದು ಲೆಬಾನನ ದೇವದಾರು ವೃಕ್ಷದಂತೆ, ಹರಡಿಕೊಳ್ಳುವುದು ಮರದ ರೆಂಬೆಗಳಂತೆ, ಕಂಗೊಳಿಸುವುದು ಚೆಲುವಾದ ಒಲಿಯು ಮರದಂತೆ, ಅದರ ಪರಿಮಳ ಮನೋಹರ ಲೆಬಾನೋನಿನ ಲತೆಗಳಂತೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಬೇರೆ ದೇವರು ನಮ್ಮ ಮೇಲಿರುವ ಎಲ್ಲ ಕೋಪವನ್ನ ತ್ಯಜಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಎಲ್ಲ ಕೋಪವನ್ನ ನಾನು ತ್ಯಜಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಬೇರೆ ಕಾರಣ ದೇವರು ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿ, ದೇವರ ಆ ಪ್ರೀತಿ ಎಂತಹ ಮಾಧುರ್ಯವಾದ ಪ್ರೀತಿ ಎಂಬುದನ್ನ ನಾವು ಕಂಡರಿತುಕೊಳ್ಳವರಾಗಿದ್ದೇವೆ. ಪ್ರಿಯರೇ, ಕಂಡರಿತುಕೊಳ್ಳುವುದು ಸಹ ಆಗಬೇಕಾಗಿದೆ. ದೇವರು ನಮ್ಮ ಪರಿವರ್ತನೆಗಾಗಿ ಕಾದುಕುಳಿತಿರುವಂತಹ ದೇವರು, ಈಗ ಇಂದು ನಮ್ಮ ಪರಿವರ್ತನೆಗಾಗಿ ಕಾದುಕುಳಿತಿದ್ದಾರೆ ನಮ್ಮ ದೇವರು. ಪ್ರೀತಿಸಲು ಹ್ಯಾಲೆಲೂಯ, 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 ಹ್ಯಾಲೆಲೂಯ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನಾಗಿ ಮಗಳಾಗಿ ನಾವು ಇಂದು ಕರೆ ಹೊಂದಿದ್ದೇವೆ. ದೇವರ ಮಗನಾಗಿ ಮಗಳಾಗಿ ಕರೆ ಹೊಂದಿದ್ದೇವೆ. ಅದಕ್ಕೆ ದೇವರು ಹೇಳ್ತಾರೆ, ಬುದ್ಧಿವಂತನು ಈ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ, ವಿವೇಕಿಯು ಈ ನುಡಿಗಳನ್ನು ಅರ್ಥ ಮಾಡಿಕೊಳ್ಳಲಿ. ಯಾಕಂದರೆ ನನ್ನ ಮಾರ್ಗ ನೇರವಾಗಿದೆ, ಸನ್ಮಾರ್ಗಿಗಳು ಅವುಗಳನ್ನು ಕೈಗೊಂಡು ನಡೆಯುವರು, ದುರ್ಮಾರ್ಗಿಗಳು ಅವುಗಳನ್ನು ಬಿಟ್ಟು ಬಿಟ್ಟು ಮುಗ್ಗರಿಸಿ ಬಿಡುವುದು. ಹೌದು ಪ್ರಿಯರೇ, ಸನ್ಮಾರ್ಗಿಗಳು ನಾವಾದರೆ ಈ ವಾಕ್ಯಗಳನ್ನು ನಾವು ಅನುಸರಿಸಿ ನಡೆಯುತ್ತೇವೆ, ದುರ್ಮಾರ್ಗಿಗಳು ನಾವಾದರೆ ಮುಗ್ಗರಿಸಿ ಬಿದ್ದು ಹೋಗ್ತೇವೆ. ದೇವರು ಹೇಳ್ತಾ ಇದ್ದಾರೆ, ಬುದ್ಧಿವಂತನು ಈ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ ಎಂಬುದಾಗಿ. ದೇವರ ಮುಂದೆ ನಾವು ಜೀವಿಸುವಂತಹ ಈ ಜೀವನ, ದೇವರ ಮುಂದೆ ನಾವು ಮಾಡಿದಂತಹ ಕೃತ್ಯಗಳು, ದೇವರ ಮುಂದೆ ನಾವು ಮಾಡಿದಂತಹ ಪಾಪಗಳು, ಇವೆಲ್ಲವನ್ನ ನಾವು ಸ್ಮರಿಸಬೇಕು. ಆ ದೇವರ ಮುಂದೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಿಗೆ ನಾವು ಅಭಿಮುಖರಾಗಬೇಕು. ಹೌದು ಪ್ರಿಯರೇ, ಅದಕ್ಕಾಗಿಯೇ ಕೀರ್ತನೆಗಾರ ಹೇಳುತ್ತಾನೆ, ಎಂದು ಕೀರ್ತನೆಗಾರ ನಮ್ಮೊಂದಿಗೆ ವಿವರಿಸುತ್ತಾನೆ.
ಅವನು ನುಡಿಯುವಂತಹ ಮಾತುಗಳನ್ನು ನಾನು ನೋಡುತ್ತೇವೆ ಪ್ರಿಯರೇ. ಕೀರ್ತನೆಗಾರನ ವಾಕ್ಯದಲ್ಲಿ 51ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ದಾವೀದನ ಪಶ್ಚಾತ್ತಾಪ ಹೇಳುತ್ತಾನೆ, ಕೃಪಾಳು ದೇವಾ ಕರುಣಿಸಲ್ಲನು ಕರುಣಾನಿಧಿ ಅಳಿಸಲ್ಲ ದೋಷವನ್ನು ಎಂಬುದಾಗಿ. ಹೌದು ಪ್ರಿಯರೇ, ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು. ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಪಶ್ಚಾತ್ತಾಪದ ಮಾತುಗಳೇ ನಾವು ದೇವರಲ್ಲಿ ಒಂದಾಗಲು ಇರುವಂತಹ ಒಂದು ಅಸ್ತ್ರವಾಗಿದೆ. ಸ್ವಾಮಿ ತೊಳೆಯಿರಿ ಪೂರ್ತಿಯಾಗಿ ಪಾಪದಿಂದ ದೋಷ ಪರಿಹರಿಸಿ ಶುದ್ಧಗೊಳಿಸಲನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. ಪ್ರಿಯರೇ, ಆ ನಮ್ಮನ್ನ ಸಂಪೂರ್ಣವಾಗಿ ಪಾಪದಿಂದ ದೇವರು ಯೇಸು ಸ್ವಾಮಿ ತನ್ನ ರಕ್ತದಿಂದ ತೊಳೆಯುವಂತೆ ನಾವು ಪ್ರಾರ್ಥಿಸಬೇಕು. ನಮ್ಮ ದೋಷವನ್ನು ಪರಿಹರಿಸಿ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಹೌದು ಪ್ರಿಯರೇ, ಆ ಶುದ್ಧೀಕರಣಕ್ಕಾಗಿ ನಾವು ದೇವರಲ್ಲಿ ನಾವು ಧ್ಯಾನಿಸಬೇಕು. ಯಾಕಂದ್ರೆ ದೇವರಿಗೆ ಗೊತ್ತುಂಟು ನಮ್ಮ ಅಂತರಂಗ, ನಮ್ಮ ಮನಸ್ಸಲ್ಲಿ ಏನಿದೆ ಎಂಬುದು ನಮಗೆ ಆ ದೇವರಿಗೆ ಗೊತ್ತುಂಟು. ಯಾಕಂದ್ರೆ ನಾವು ಶುದ್ಧರಾಗಬೇಕೆಂಬುದೇ ದೇವರ ಆಸೆ ಪಡುವಂಥದ್ದು. ನಾವು ಶುದ್ಧರಾಗುವಾಗ ನಮ್ಮ ಜ್ಞಾನ ಉದಯವಾಗ್ತದೆ. ಈ ಸೋಪಿನಿಂದ ನಾವು ಶುದ್ಧರಾಗ್ತೇವೆ. ಆ ಪ್ರಭು ನಮ್ಮ ಪಾಪಗಳನ್ನು ತೊಳೆಯುವಾಗ, ನಮ್ಮ ದೋಷಗಳನ್ನು ಪರಿಹರಿಸುವಾಗ, ಶುದ್ಧಗೊಳಿಸುವಾಗ ಏನು ಸಂಭವಿಸುತ್ತದೆ? ಹಿಮಕ್ಕಿಂತ ನಾವು ಬೆಳ್ಳಗಾಗುತ್ತೇವೆ. ನಮ್ಮ ಪಾಪಗಳು ಹಿಮಕ್ಕಿಂತ ಬೆಳ್ಳಗಾಗುವು. ಆದ್ರಿಂದ ನಾವು ಕೇಳಬೇಕು, ದೇವೇ ಸ್ವಾಮಿ ನನಗೆ ಶುದ್ಧವಾದ ಹೃದಯವನ್ನು ನನಗೆ ಕೊಡಿರಿ, ಸ್ವಾಮಿ ನನ್ನ ಅಂತರಂಗವನ್ನ ಚೇತನಗೊಳಿಸಿರಿ, ಸತ್ವಾಗಿರುವಂತಹ ಚೇತನವಿಲ್ಲದ ಚೈತನ್ಯವಿಲ್ಲದಂತ ನನ್ನ ಅಂತರಂಗಕ್ಕೆ ಚೈತನ್ಯವನ್ನು ನೀಡಿರಿ ಸ್ವಾಮಿ, ಶುದ್ಧ ಹೃದಯವನ್ನು ನನಗೆ ಕೊಡಿರಿ ಸ್ವಾಮಿ. ನನ್ನನ್ನು ನಿಮ್ಮ ಸನ್ನಿಧಿಯಿಂದ ತಳ್ಳಬೇಡಿ ಸ್ವಾಮಿ, ನನ್ನಲ್ಲಿರುವಂತಹ ಪವಿತ್ರಾತ್ಮನ ನೀವು ತೆಗೆದುಹಾಕಬೇಡಿ ಸ್ವಾಮಿ, ಮತ್ತೆ ನನಗೆ ಜೀವೋದ್ಧಾರವನ್ನು ಕೊಡಿ ಸ್ವಾಮಿ, ಮತ್ತೆ ನಿಮ್ಮ ರಾಜ್ಯದಲ್ಲಿ ನಾನು ಬಾಳಲು ನನಗೆ ಕೃಪೆಯನ್ನು ಕೊಡಿರಿ ಸ್ವಾಮಿ, ನಿನಗೆ ವಿಧೇಯನಾಗಿ ನಾನು ನಡೆದು ಸ್ವಾಮಿ ನಿನ್ನ ಚಿಂತಕನುಸಾರವಾಗಿ ಜೀವಿಸಲು ನನ್ನನ್ನು ಬಲಪಡಿಸಿರಿ ಸ್ವಾಮಿ ಎಂಬುದಾಗಿ ಪ್ರಭುವಿನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಲ್ಲಿ ನಾವು ಮಾತನಾಡಬೇಕು. ನಮ್ಮ ಹೃದಯವನ್ನು ತೆರೆದು ಮಾತನಾಡಬೇಕು. ಹೌದು ಪ್ರಿಯರೇ, ನಾವು ನಮ್ಮ ಹೃದಯವನ್ನು ತೆರೆದು ಮಾತನಾಡದೆ ಹೋದರೆ ಹೇಗೆ ತಾನೆ ಸಾಧ್ಯ? ನಾವು ಯಾರನ್ನು ಏನು ಕೇಳಬೇಕಾದ್ರೆ ನಾವು ಮಾತನಾಡಿಯಲ್ಲವೇ ಕೇಳುವಂಥದ್ದು? ಮೌನವಾಗಿ ನಿಲ್ಲುತ್ತೇವ? ಇಲ್ಲ, ನಮ್ಮ ಅವಶ್ಯಕತೆಗಳನ್ನು ನಾವು ಬಾಯಿ ತೆರೆಯುತ್ತೇವೆ. ಹೀಗೆ ನಮ್ಮ ಅವಶ್ಯಕತೆಗಳು ಬೇಕು ಎಂದೇ ಕೇಳುವಾಗ ನಮಗೆ ಮನೆ ಬೇಕು, ಮಠ ಬೇಕು, ಮಕ್ಕಳು ಬೇಕು, ಮದುವೆ ಬೇಕು, ಕೆಲಸ ಬೇಕು, ವೀಸಾ ಬೇಕು, ಹೀಗೆ ಲೋಕದಲ್ಲಿ ಬೇಕು ಇರುವುದೆಲ್ಲ ನಮಗೆ ಬೇಕು ಬೇಕು ಎನ್ನುವಾಗ ನಾವು ಬಾಯಿ ತೆರೆದು ಕೇಳುತ್ತೇವೆ. ಆದರೆ ನಾವು ಪಾಪಕ್ಕೆ ಗುಲಾಮರಾದಾಗ, ನಾವು ಪಾಪವನ್ನು ಮಾಡಿ ಹೋಗುವಾಗ, ಕೆಟ್ಟತನಕ್ಕೆ ಹೋಗುವಾಗ, ದೇವರ ಮನಸ್ಸನ್ನು ನೋಯಿಸುವಾಗ, ಕೆಟ್ಟ ಜೀವನ ಮಾಡುವಾಗ ನಾವು ದೇವರೊಂದಿಗೆ ಮಾತನಾಡುತ್ತೇವ? ದೇವರೊಂದಿಗೆ ನಾವು ಮಾತನಾಡುತ್ತೇವ? ದೇವರ ಮುಂದೆ ನಾವು ಬಾಯಿ ತೆರೆಯುತ್ತೇವ? ಇಲ್ಲ, ತೆರೆಯುವುದಿಲ್ಲ. ಪ್ರೀಸರು 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 ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಜೀವಂತ ನಿಜ ದೇವರ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವಿದ್ದೇವೆ. ಆ ಪ್ರಭುವಿನ ವಾಕ್ಯ ನಮ್ಮ ಹೃದಯವನ್ನು ತೆರೆಯುತ್ತದೆ. ಆ ಪ್ರಭುವಿನ ನುಡಿಯು ನಮಗೆ ಮಾನಸಾಂತ್ವನನ್ನು ಕೊಡುತ್ತದೆ. ಪ್ರಿಯರೇ, ಶ್ಲೋಕದಲ್ಲಿ ಕೀರ್ತನೆಗಾರ ಹೇಳ್ತಾರೆ, ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಪ್ರಿಯರೇ, ಪ್ರಭುವಿನ ಸತ್ಯಸಂಧತೆಯನ್ನು ನಾವು ಸಾರಬೇಕು. ಪ್ರಭುವಿನ ಸತ್ಯವನ್ನು ನಾವು ಧ್ಯಾನಿಸಬೇಕು. ಪ್ರಭುವಿನ ಸತ್ಯವನ್ನು ನಾವು ಮನಗಾಣಬೇಕು. ಪ್ರಭುವಿನ ಸತ್ಯವನ್ನು ನಾವು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ, ಪೂರ್ಣ ಮನಸ್ಸಿನಿಂದ ಸಾರುವೆ ಎಂಬುದಾಗಿ ನಾವು ಹೇಳಬೇಕು. ಪ್ರಿಯರೇ, ನಾವೊಂದು ಕ್ಷಣ ಯೋಚಿಸಬೇಕು, ನಾವು ಜೀವಿಸುತ್ತಿರುವಂತಹ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನವಾಗಿದೆಯೇ? ನಾವು ಜೀವಿಸುವಂತಹ ಈ ಜೀವನದಲ್ಲಿ ದೈವತ್ವವಿದೆಯೇ? ಅಥವಾ ನಾವು ಜೀವಿಸುತ್ತಿರುವಂತಹ ಈ ಜೀವನದಲ್ಲಿ, ನಾವು ಮಾಡುತ್ತಿರುವಂತಹ ಈ ಜೀವನ ಅಶೀಲಕರವಾಗಿದೆಯೇ? ಯೋಚಿಸಬೇಕು. ಪ್ರಿಯರೇ, ಪವಿತ್ರವಾಗಿದೆಯೇ? ಯೋಚಿಸಬೇಕು. ಮತ್ತೊಬ್ಬರಲ್ಲಿ ಆಕರ್ಷಿಸುವಂತಿದೆಯೇ? ಯೋಚಿಸಬೇಕು. ಹ್ಯಾಲೆಲೂಯ 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿ, ದೇವರ ಮಗನು ದೇವರ ಮಗಳು ನಾವಾಗಿದ್ದೇವೆ. ದೇವರ ಮಗನು ದೇವರ ಮಗಳು ನಾವು ಆಗಿರುವಾಗ ದೇವರನ್ನು ಮೆಚ್ಚಿಸುವಂತ ಮಕ್ಕಳಾಗಬೇಕು.
ದೇವರಿಗೆ ವಿಧೇಯತೆಯುಳ್ಳ ಮಕ್ಕಳು ನಾವಾಗಬೇಕು. ದೇವರ ಆತ್ಮರನ್ನು ನಾವು ಪಡೆದುಕೊಳ್ಳಬೇಕು. ದೇವರ ಆತ್ಮರನ್ನು ನಾವು ಪಡೆದುಕೊಳ್ಳುವಾಗ ದೇವರ ಕೃಪೆಯೇ ದೇವರ ಆತ್ಮ, ದೇವರ ಕೃಪೆಯೇ ದೇವರ ಆತ್ಮವಾಗಿದೆ. ಹೀಗಿರುವಾಗ ಆ ದೇವರ ಆತ್ಮವೆಂಬ ದೇವರ ಕೃಪೆಯಲ್ಲಿ ನಾವು ತುಂಬಿಕೊಳ್ಳಬೇಕು. ದಾವಿದನು ಹೇಳುತ್ತಾನೆ, ತಳ್ಳಬೇಡ ನಿನ್ನ ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮರನ್ನು ನನ್ನಿಂದ. ಯಾವಾಗ ನನ್ನಲ್ಲಿ ಇರುವ ಪವಿತ್ರಾತ್ಮರು ಹೊರಗೆ ಹೋಗುತ್ತಾರೋ ಆಗ ಪಾಪವು ಒಳಗೆ ಬರುತ್ತದೆ. ಹೌದು ಪ್ರಿಯರೇ, ಯಾವಾಗ ಪವಿತ್ರಾತ್ಮರು ಹೊರಗೆ ಹೋಗುತ್ತಾರೋ ಪಾಪವು ಒಳಗೆ ಬರುತ್ತದೆ. ಯಾವಾಗ ಪಾಪವೆಂಬುದು ನಮ್ಮ ಹೃದಯದ ಮೆಟ್ಟಿನ ಬಳಿಗೆ ಬರುತ್ತದೋ, ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನ ಮುಂದೆ ನೋಡಿ, ಪಾಪ ಎಂಬುದು ಏನ್ ಮಾಡ್ತದೆ ಗೊತ್ತುಂಟ್ರ? ಅದು ಹೇಗೆ ಬೇಟೆ ಆಡ್ತದೆ ಎಂಬುದನ್ನು ನಾನು ನಿಮಗೆ ಕಲಿಸಿಕೊಡ್ತೇನೆ, ಕಲಿತುಕೊಳ್ಳಿ. ಪಾಪವೆಂಬುದು ಮೊದಲು ನನ್ನ ಕಣ್ಣಿನ ಮನಸ್ಸಿನ ಮುಂದೆ ಬರ್ತದೆ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಚೋದನೆಯನ್ನು ಉಲ್ಪಣ ಮಾಡುತ್ತದೆ. ಒಂದು ಯಾವುದಾದರೂ ನೋಡುವುದರ ಮೂಲಕವಾಗಿ, ಯಾವುದಾದರೂ ಕೇಳುವುದರ ಮೂಲಕವಾಗಿ, ಅಥವಾ ಯಾವುದೋ ಒಂದು ಮೋಹದ ಮೂಲಕವಾಗಿ, ಯಾವುದೋ ಒಂದು ಅವಶ್ಯಕತೆಯ ಮೂಲಕವಾಗಿ ಮೊಟ್ಟ ಮೊದಲಿಗೆ ಪಾಪವು ಮನಸ್ಸಿನಲ್ಲಿ ಪ್ರಚೋದನೆಯನ್ನು ಕೊಡುತ್ತದೆ. ಈ ಮನಸ್ಸಿನಲ್ಲಿ ಪ್ರಚೋದನೆಯನ್ನು ಕೊಡುವಾಗ ಈ ಪ್ರಚೋದನೆಯಾದದ್ದು ನಮ್ಮನ್ನು ಆಕರ್ಷಿಸುತ್ತದೆ. ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಆಕರ್ಷಿಸುವಂತೆ ಮಾಡುತ್ತದೆ. ಆಕರ್ಷಿಸುವಾಗ ನಾವು ಯಾವುದನ್ನ ಅನುಭವಿಸಬೇಕು ಅಂತ ಇರ್ತದೋ ಅದನ್ನು ನಾವು ನಮ್ಮ ಕಣ್ಣು ಮುಂದೆ ತರ್ತೇವೆ. ನಮ್ಮ ಕಣ್ಣು ಮುಂದೆ ತರುವಾಗ ಅದು ನಮ್ಮ ಮುಂದೆ ಬಂದು ನಿಲ್ಲುತ್ತದೆ. ನಮ್ಮ ಮುಂದೆ ಬಂದು ಅದು ನಮ್ಮನ್ನು ಪ್ರೇರೇಪಿಸುತ್ತದೆ. ಪವಿತ್ರಾತ್ಮರು ನಮ್ಮ ಅಂತರಾಳದಲ್ಲಿ ಇರುತ್ತಾರೆ. ನಾವು ಪಾಪ ಮಾಡಲು ಅವರು ಎಡೆ ಮಾಡಿ ಕೊಡುವುದಿಲ್ಲ. ಅದನ್ನ ಪವಿತ್ರಾತ್ಮರು ನಮ್ಮ ಒಳಗೆ ಇರುತ್ತಾರೆ. ಆದರೆ ಈ ಪಾಪವಾದದ್ದು ನಮ್ಮ ಹೃದಯದ ಮೆಟ್ಟಿನಲ್ಲಿ ಬಂದು ನಮ್ಮ ಕಣ್ಣು ಮುಂದೆ ಬಂದು ನಮ್ಮನ್ನ ಅದು ತನ್ನತ್ತ ಸೆಳೆಯುತ್ತದೆ, ತನ್ನ ಮೋಹದ ಪಾಶಕ್ಕೆ ಸಿಲುಕಿಸುತ್ತದೆ. ತನ್ನ ಮೋಹದ ಪಾಶದಿಂದ ಹಲವಾರು ಚಿಂತನೆಗಳನ್ನ, ಹಲವಾರು ಯೋಚನೆಗಳನ್ನ, ಹಲವಾರು ವಿಧದ ಆಶಯಗಳನ್ನ, ಹಲವಾರು ವಿಧದ ಆಕಾಂಕ್ಷೆಗಳನ್ನ ಕಣ್ಣು ಮುಂದೆ ಅದು ಸ್ಪಂದಿಸುತ್ತದೆ. ಹೀಗೆ ಸ್ಪಂದಿಸುವಾಗ ನನಗೆ ದೇವರ ಭಯವಿದ್ದರೆ ಅದು ನಮ್ಮಿಂದ ದೂರ ಹೋಗಲು, ನಮ್ಮಿಂದ ದೂರ ಹಟ್ಟಲು ಸಾಧ್ಯ. ಒಂದು ಪಕ್ಷ ಆ ಪ್ರಚೋದನೆಗೆ ನಾವು ಸಹಿಸಲಾಗದೆ, ಆ ಕಣ್ಣು ಮುಂದೆ ಬರುವಂತಹ ಆಸೆಗಳು ನಮ್ಮನ್ನ ಸಹಿಸಲಾಗದೆ ಹೋಗುವಾಗ ನನ್ನ ದೇಹ, ನನ್ನ ಮನಸ್ಸು ಅದನ್ನು ಸೆಳೆಯುತ್ತದೆ. ಬಾ ಬಾ ನನಗೆ, ಬಾ ಬಾ ನನ್ನೊಳಗೆ ಬಾ ಎಂದು ಹೇಳುವಾಗ ಯಾವಾಗ ದೇಹವು ಆತ್ಮವು ನಮ್ಮ ಮನಸ್ಸು ಯಾವಾಗ ಸೆಳೆಯಲು ಪ್ರಾರಂಭಿಸುತ್ತದೋ ಆಗ ನಮ್ಮಲ್ಲಿರುವಂತಹ ಪವಿತ್ರ ಆತ್ಮರು ಹೊರಗೆ ಹೋಗುತ್ತಾನೆ. ಮಲಿನಕರವಾದದ್ದು ನನ್ನೊಳಗೆ ಬರುತ್ತದೆ ಎನ್ನುವಾಗ ಪವಿತ್ರವಾದಂತಹ ಪವಿತ್ರಾತ್ಮರು ನನ್ನ ಆತ್ಮವನ್ನು ಬಿಟ್ಟು ಹೋಗುತ್ತಾರೆ. ಯಾವಾಗ ಪವಿತ್ರಾತ್ಮರು ಹೊರ ಹೋಗುತ್ತಾರೋ ಆಗ ಪಾಪವೆಂಬುದು, ಪಾಪವಾದದ್ದು ನನ್ನೊಳಗೆ ಪ್ರವೇಶಿಸುತ್ತದೆ. ಹೀಗೆ ಪಾಪಕ್ಕೆ ನಾನು ಗರ್ಭ ಪಡೆಯುತ್ತೇನೆ, ಪಾಪ ನನ್ನಲ್ಲಿ ಗರ್ಭ ತಾಳುತ್ತದೆ, ಪಾಪ ಗರ್ಭ ತಾಳಿ ಅದು ಪ್ರಸವಿಸುತ್ತದೆ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ಇದೇ ದಾವಿದನಲ್ಲಿ ನಡೆದಂತಹ ಘಟನೆ. ದಾವಿದನು ಏನು ಮಾಡಿದ? ಯುದ್ಧಕ್ಕೆ ಹೋಗುವಂತಹ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಅತ್ತಿತ್ತ ತಿರುಗಾಡುವಾಗ ಅಲ್ಲಿ ಊರಿಯನ ಪತ್ನಿಯನ್ನು ನೋಡಿದ. ಆಕೆ ಸ್ನಾನ ಮಾಡುತ್ತಾ ಇದ್ದಳು. ಸ್ನಾನ ಮಾಡುವಾಗ ಅವನ ಕಣ್ಣು ಆಕೆಯ ಮೇಲೆ ಬಿದ್ದಿತ್ತು. ಅವನ ಮನಸ್ಸು ಆಕರ್ಷಿಸಿತ್ತು, ಅವನ ಚಿಂತನೆ ಆಕರ್ಷಿಸಿತ್ತು. ದೇವರ ಆತ್ಮದಿಂದ ತುಂಬಿದವನು. ಆದರೆ ಅವನು ನೋಡುವಾಗ ಅವನಿಗೆ ಆಕೆ ಬೇಕು ಬೇಕು ಎಂಬ ಮನೋಭಾವ. ತಕ್ಷಣ ಹೇಳಿದ, ಆಕೆಯನ್ನು ಕರೆದುಕೊಂಡು ಬನ್ನಿ ಎಂಬುದಾಗಿ. ಕರೆದುಕೊಂಡು ಬನ್ನಿ ಎಂದು ಹೇಳಿದ ತಕ್ಷಣ ಈತನ ಒಳಗಿದ್ದಂತ ಪವಿತ್ರ ಆತ್ಮರು ಹೊರಗೆ ಹೋದರು. ಪಾಪದ ಆತ್ಮನು ಒಳಗೆ ಬಂದನು, ಊರಿಯನ ಪತ್ನಿಯೊಂದಿಗೆ ಒಂದಾದನು, ಮಾತ್ರವಲ್ಲ ಊರಿಯನ ಪತಿಯನ್ನ ಕೊಂದು ಬಿಟ್ಟನು. ಅದಕ್ಕೆ ದಾವಿದ ಹೇಳ್ತಾನೆ, ತಳ್ಳಬೇಡನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರ ಆತ್ಮರನ್ನು ನನ್ನಿಂದ. ಎಂತಹ ಗಳಿಗೆ ಬಂದರು, ಎಂತಹ ಹೋರಾಟ ಬಂದರು ನಾವು ಹೇಳಬೇಕು, ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ನನ್ನಿಂದ ತೆಗೆದು ಬಿಡಬೇಡಿ. ಯಾವಾಗ ನಮ್ಮಿಂದ ಪವಿತ್ರ ಆತ್ಮರು ಹೊರಗೆ ಹೋಗುತ್ತಾರೋ ಆಗ ನಾವು ಪಾಪಕ್ಕೆ ಗುಲಾಮರಾಗಿ ಹೋಗ್ತೇವೆ. ಅದರಿಂದ ನಮ್ಮಲ್ಲಿರುವಂತಹ ಪವಿತ್ರ ಆತ್ಮರು ನಮ್ಮಿಂದ ಹೊರ ಹೋಗದಂತೆ ನಾವು ಕಟ್ಟೆಚ್ಚರವನ್ನು ಪಾಲಿಸಬೇಕು. ಪ್ರೀಸಲೋ 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 ಪ್ರಿಯ ಸಹೋದರನೇ ಸಹೋದರಿಯೇ, ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯ ನಮಗೆ ಸಜೀವನ ಕೊಡುವಂತಹ ವಾಕ್ಯ, ಆ ದೇವರ ವಾಕ್ಯ ನಮಗೆ ಸಜೀವನ ಕೊಡುವಂತ ವಾಕ್ಯ. ಹೀಗೆ ನಾವು ಒಂದೆಡೆ ಪಶ್ಚಾತ್ತಾಪವನ್ನು ನಾವು ನೋಡುತ್ತೇವೆ, ಇನ್ನೊಂದೆಡೆ ದೇವರು ನಮಗೆ ಕರೆ ಕೊಡುವುದನ್ನು ನಾವು ನೋಡುತ್ತೇವೆ.
ಹಾಗೂ ನಾವು ಪಶ್ಚಾತ್ತಾಪದ ನಿಮಿತ್ತವಾಗಿ ದೇವರಲ್ಲಿ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಲ್ಲಿ ಅಭಿಮುಖರಾಗುವಂಥದ್ದನ್ನು ಸಹ ನಾವು ನೋಡುತ್ತೇವೆ ಈ ದಿನದಲ್ಲಿ. ಹಾಗೆಯೇ ನಾವು ದೇವರನ್ನು ಕಂಡುಕೊಂಡು ದೇವರಿಗಾಗಿ ಜೀವಿಸಲು ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಅದರ ಮೂಲಕವಾಗಿ ನಮ್ಮ ಮುಂದೆ ಬರುವಂತಹ ಶೋಧನೆಗಳನ್ನು ಸಹ ಜಯಿಸಲು ನಮಗೆ ದೇವರು ಕೃಪೆಯನ್ನು ಕೊಡುತ್ತಾ ಇದ್ದಾರೆ. ನಮ್ಮ ಮುಂದೆ ಬರುವಂತಹ ವೇದನೆಗಳ ಶುಶ್ರೂಷಕರಾಗಿ ದೇವರ ಸೇವೆ ಮಾಡುತ್ತಾ ಅಥವಾ ಸತ್ಯದ ಪಥದಲ್ಲಿ ನಡೆದು ಸತ್ಯವಂತರಾಗಿ ಸತ್ಯ ಸಂದತಿಯಲ್ಲಿ ಜೀವಿಸುತ್ತಾ ಭಯಭಕ್ತಿಯಿಂದ ಜೀವಿಸುವರ ಮುಂದೆ ಬರುವಂತಹ ಶೋಧನೆಗಳನ್ನ ದೇವರು ಪ್ರಕಟಿಸುತ್ತಾರೆ. ಅವುಗಳಿಂದ ನಾವು ಬಲ ಹೊಂದಲು ನಮಗೆ ಪ್ರೇರಣೆಯನ್ನು ಕೊಡುತ್ತಾರೆ. ಪ್ರಿಯರೇ, ಮತ್ತಾಯನ ಸುಭಸಂದೇಶ 10ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ನೋಡುವಾಗ ನಾವು ನೋಡುತ್ತೇವೆ ಯೇಸುಸ್ವಾಮಿ ಒಂದು ಟೀಮ್ ಅನ್ನ ಮಾಡಿದ್ರು. ನಾವು ನಿನ್ನೆ ನೋಡಿದ್ರು ಯೇಸುಸ್ವಾಮಿ ಟೀಮ್ ಮಾಡಿ ನಿನ್ನೆ ಬುದ್ಧಿವಾದ ಹೇಳಿದ್ರು. ನೀವು ಏನ್ ತಗೊಂಡು ಹೋಗ್ಬೇಕು, ಏನ್ ತಗೊಂಡು ಹೋಗ್ಬಾರ್ದು, ಎಲ್ಲಿ ತಂಗಬೇಕು, ಹೇಗಿರ್ಬೇಕು, ಏನ್ ಮಾಡಬೇಕು, ನಾನು ನಿಮಗೆ ಎರವಲಾಗಿ ಕೊಟ್ಟಿದ್ದೇನೆ, ಅದನ್ನ ನೀವು ಎರವಲಾಗಿ ಕೊಡಬೇಕು ಎಂಬುದಾಗಿ ವಿವರಿಸಿದ್ರು. ನಾನು ನೋಡಿದ್ದು ಅದರಿಂದ ಅದೇ ಟೀಮನ ಕುರಿತು, ಅದೇ ಜನರನ್ನ ಕುರಿತು, ನಿಯೋಗ ಮಾಡಿದಂತವರನ್ನ ಕುರಿತು ಯೇಸುಸ್ವಾಮಿ ಒಂದು ಆದೇಶವನ್ನು ಒಂದು ಕೊಡ್ತಾರೆ, ಮತ್ತೆ ಇನ್ನೊಂದು ಆದೇಶವನ್ನು ಕೊಡ್ತಾರೆ. ಹೇಳ್ತಾರೆ, ನೋಡಿ ನಿಮ್ಮನ್ನ ನಾನು ಕಳುಹಿಸ್ತಾ ಇದ್ದೇನೆ ಈ ಲೋಕಕ್ಕೆ, ಪ್ರಪಂಚಕ್ಕೆ ನಾನು ಕಳುಹಿಸ್ತಾ ಇದ್ದೇನೆ. ನಿಮ್ಮನ್ನು ಕಳುಹಿಸುವಾಗ ನಿಮಗೆ ಯಾವ ವಿಧದ ಹೋರಾಟ ಸಹ ಬರಬಹುದು, ನಿಮ್ಮ ಮುಂದೆ ಎಂತಹ ವಿಧವಾದಂತಹ ಆಕ್ರೋಶಗಳು ಸಹ ನಿಮ್ಮ ಮುಂದೆ ಪ್ರತಿಬಿಂಬಿಸಬಹುದು, ಆದರೆ ನೀವು ಅವುಗಳಿಗೆ ಭಯಪಡಬಾರದು ಎಂಬುದಾಗಿ ಹೇಳುತ್ತಾರೆ. 17 ವಾಕ್ಯಗಳನ್ನ ಇಂದು ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ರೂಪಿಸ್ತಾ ಇದ್ದಾರೆ. ಈ 17 ವಾಕ್ಯಗಳು ನಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠವಾದಂತಹ ವಾಕ್ಯಗಳಾಗಬೇಕು. ಇವುಗಳನ್ನು ನಮ್ಮ ಹೃದಯದ ಹಲಿಗೆಯ ಮೇಲೆ ನಾವು ಬರೆದಿಟ್ಟುಕೊಳ್ಳಬೇಕು. ನಾವು ಸತ್ಯಸಂಧರಾಗಿ ನಾವು ಬಾಳುವಾಗ, ಸತ್ಯಸಂಧತೆಯಿಂದ ಮುಕ್ತ ಕಂಠದಿಂದ ಪ್ರಭುವನ್ನು ನಾವು ಸಾರುವಾಗ, ನಮ್ಮ ಜೀವನದಲ್ಲಿ ವಿಶ್ವಾಸಿಗಳಾಗಿ ನಾವು ಜೀವಿಸುವಾಗ, ದೇವರ ಮಗನಾಗಿ ಮಗಳಾಗಿ ಜೀವಿಸುವಾಗ ನಮ್ಮ ಮೇಲೆ ಬೀರುವಂತಹ ಇಂತಹ ಪರಿಣಾಮಗಳನ್ನು ಜಯಿಸಲು ನಾವು ಶಕ್ತಿ ಹೊಂದುವುದಕ್ಕೆ ಪ್ರಭು ಯೇಸು ಇಂದು ನಮಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ, ನಮಗೆ ಆದೇಶವನ್ನು ಕೊಡ್ತಾ ಇದ್ದಾರೆ, ಧೈರ್ಯಪಡಿಸ್ತಾ ಇದ್ದಾರೆ, ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ. ಪ್ರಿಯರೇ, ಮೊದಲಿಗೆ ಹೇಳ್ತಾ ಇದ್ದಾರೆ, ನಾನು ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸ್ತಾ ಇದ್ದೇನೆ. ಪ್ರಿಯರೇ, ಈ ಲೋಕದಲ್ಲಿ ಅನ್ಯಾಯ, ಅಕ್ರಮ, ಅನಾಚಾರ, ತಂಬಾಚಾರ, ಕ್ರೂರತನ, ಮೋಸತನ, ಕೊಲೆ, ಸುಲಿಗೆ, ಲಂಚ, ಹೀಗೆ ರಕ್ತಪಾತ ಇವೆಲ್ಲವನ್ನ ಮಾಡುವಂತಹ ಮನುಷ್ಯರ ಮಧ್ಯೆ ದೇವರು ನಮ್ಮನ್ನು ಕಳುಹಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತೋಳುಗಳ ನಡುವೆ ಕುರಿಗಳನ್ನ ಬಿಟ್ಟಂತೆ ನಾನು ನಿಮ್ಮನ್ನ ಈ ಲೋಕದಲ್ಲಿ ಕಳುಹಿಸ್ತಾ ಇದ್ದೇನೆ. ಕ್ರೂರವಾದಂತಹ ಮನುಷ್ಯರು, ತೋಳಗಳಾಗಿ ನಿಮ್ಮನ್ನು ಸೀಳು ಬಿಡಬೇಕೆಂದು ಕಾಯುವಂತಹ ಮನುಷ್ಯರು, ಕುರಿಗಳಂತೆ ನೀವಿದ್ದೀರಿ ಆದರೆ ತೋಳಗಳಂತೆ ನಿಮ್ಮ ಮೇಲೆ ಬಿದ್ದು ಸೀಳು ಬಿಡುವಂತಹ ಜನರ ಮುಂದೆ ನಿಮ್ಮನ್ನ ಕಳುಹಿಸ್ತಾ ಇದ್ದೇನೆ. ಆದ್ದರಿಂದ ನೀವು ಎಚ್ಚರಿಕೆಯಾಗಿರಬೇಕು. ಒಂದು ಸರ್ಪ ಹೇಗಿರ್ತದೆ ನೋಡಿ, ಎಷ್ಟು ಶಾರ್ಪ್ ಇರ್ತದೆ. ಒಂದು ಚಿಕ್ಕ ಶಬ್ದ ಬಂದ್ರೆ ಸಾಕು, ಸರಕಂತ ಒಂದು ಶಬ್ದ ಬಂದ್ರೆ ಸಾಕು, ಎಡೆ ಎತ್ತಿ ನಿಲ್ಲುತ್ತದೆ, ಇಲ್ಲಾಂದ್ರೆ ಆ ಜಾಗದಿಂದ ಓಡಿ ಹೋಗುತ್ತದೆ, ಇಲ್ಲಾಂದ್ರೆ ಕಚ್ಚುತ್ತದೆ. ಹಾಗೆ ದೇವರು ಹೇಳ್ತಾ ಇದ್ರೆ, ನೀವು ಒಂದು ಹಾವಿನಂತೆ ನೀವು ತುಂಬಾ ಸೂಕ್ಷ್ಮ ಉಳ್ಳವರಾಗಿರಬೇಕು, ಎಚ್ಚರ ಉಳ್ಳವರಾಗಿರಬೇಕು. ಹಾಗೆಯೇ ಕೆಲವು ಸಾರಿ ನೀವು ಪಾರಿವಾಳದಾಗಿರಬೇಕು, ಸರಳ ಜೀವಿಗಳಾಗಿರಬೇಕು, ಏನೂ ಅರಿಯದವರಾಗೆ, ಅರಿತರೂ ಸಹ ಏನು ಅರಿಯದವರಾಗೆ, ತಿಳಿದರೂ ತಿಳಿಯದವರಾಗೆ ದೈವರಾಜ್ಯವನ್ನ ಎದುರು ನೋಡುತ್ತಾ ನೀವು ಎಲ್ಲರ ಮುಂದೆ ಸಹನೆಯುಳ್ಳವರಾಗಿ ಸರಳ ಜೀವನವನ್ನು ಮಾಡುವರಾಗಿರಬೇಕು ಎಂಬುದಾಗಿ ಹೇಳುತ್ತಾರೆ. ಬೇರೆ ನಮ್ಮ ಜೀವನದಲ್ಲಿ ನಾವು ಸರ್ಪಗಳಂತಿರಬೇಕು, ಸೂಕ್ಷ್ಮ ಉಳ್ಳವರಾಗಿ ನಮ್ಮನ್ನು ಆಕ್ರಮಿಸುವವರ ಮುಂದೆ, ನಮ್ಮನ್ನು ನಾಶ ಮಾಡಲು ಬರುವವರ ಮುಂದೆ, ನಮ್ಮನ್ನು ವಂಚಿಸುವವರ ಮುಂದೆ ಬೇರೆ ನಾವು ಸರ್ಪಗಳಂತೆ ಸೂಕ್ಷ್ಮ ಉಳ್ಳವರಾಗಿರಬೇಕು, ಹಾಗೂ ಪಾರಿವಾಳಗಳಂತೆ ಸರಳ ಜೀವಿಗಳು ಸಹ ಆಗಿರಬೇಕು. ಪ್ರೀತಿಸುವವರೊಡನೆ ಪ್ರೀತಿಸುತ್ತಾ, ಕ್ಷಮಿಸುವವರೊಡನೆ ಕ್ಷಮಿಸುತ್ತಾ, ಕೊಡುವವರೊಡನೆ ಕೊಡುತ್ತಾ, ಅನ್ಯೋನ್ಯತೆಯಲ್ಲಿರುವವರನ್ನೇ ಅನ್ಯೋನ್ಯತೆಯಲ್ಲಿರುತ್ತಾ, ಪ್ರಾರ್ಥಿಸುವವರೊಡನೆ ಪ್ರಾರ್ಥಿಸುತ್ತಾ, ಸಹನೆ ಪ್ರೀತಿ ಸದ್ಗುಣಗಳಿಂದ ನಾವು ಸರಳತೆಯ ಜೀವನವನ್ನು ಮಾಡಬೇಕೆಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಹೇಳ್ತಾ ಇದ್ದಾರೆ, ಜಾಗರೂಕರಾಗಿರಿ.
ಜನರ ಬಗ್ಗೆ ನೀವು ಜಾಗೃತರಾಗಿ ಎಚ್ಚರಿಕೆಯಾಗಿರಿ. ಮೋಸ ಹೋಗಬೇಡಿ. ಮರಳು ಮಾತಾಡಿ ಅವರ ಮಾತಿಗೆ ನೀವು ಮೋಸ ಹೋಗಬೇಡಿ. ಅವರ ಯಾವ ಕುತಂತ್ರಗಳಿಗೆ ನೀವು ಒಳಗಾಗಬೇಡಿ. ನಿಮ್ಮನ್ನು ವಂಚಿಸಿ ಬಿಡ್ತಾರೆ. ಮಾತುಗಳನ್ನು ಆಡಿ ನಿಮ್ಮನ್ನು ವಂಚಿಸಿ ಬಿಡ್ತಾರೆ. ಯಾವುದನ್ನಾದರೂ ತೋರಿಸಿ ನಿಮ್ಮನ್ನು ವಂಚಿಸಿ ಬಿಡ್ತಾರೆ. ಜಾಗೃತರಾಗಿರಿ, ಜಾಗೃತರಾಗಿರಿ. ಹಣದ ಮೋಹವನ್ನು ತೋರಿಸಿ ವಂಚಿಸಿ ಬಿಡ್ತಾರೆ. ಜಾಗೃತರಾಗಿರಿ. ಯಾವುದೋ ಒಂದು ಕೆಲಸದ ಮೋಹವನ್ನು ತೋರಿಸಿ ನಿಮ್ಮನ್ನು ವಂಚಿಸಿ ಬಿಡ್ತಾರೆ. ಜಾಗೃತರಾಗಿರಿ. ಅಥವಾ ಯಾವುದಾದ್ರೂ ಒಂದು ಪಾಶದ ಬಲೆಗೆ ಸಿಲುಕಿಸಿ ನಿಮ್ಮನ್ನು ಹಿಡಿದುಕೊಟ್ಟು ಬಿಡ್ತಾರೆ. ಜಾಗೃತರಾಗಿರಿ. ಅಥವಾ ಒಳ್ಳೆಯವರಂತೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕೆಟ್ಟವರನ್ನಾಗಿ ಮಾರ್ಪಡಿಸಿಬಿಡ್ತಾರೆ. ಜಾಗೃತೆ ಇದ್ದೀರಿ. ಪ್ರತಿಯೊಂದು ವಿಷಯದಲ್ಲಿ ಜಾಗೃತೆ ಇದ್ದೀರಿ ಎಂಬುದಾಗಿ ದೇವರು ನಮಗೆ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ನಾವು ಜಾಗೃತೆ ಇದ್ದಿರಬೇಕು. ಜಾಗೃತೆಯನ್ನು ನಾವು ತಪ್ಪಿದ್ದೇ ಆದರೆ ನಾವು ಸೋತು ಹೋಗ್ತೇವೆ. ಹಣದ ವಿಷಯದಲ್ಲಿ ಸೋತು ಹೋಗ್ತೇವೆ. ಅಧಿಕಾರದ ವಿಷಯದಲ್ಲಿ ಸೋತು ಹೋಗ್ತೇವೆ. ಸ್ಥಾನಮಾನಗಳಲ್ಲಿ ಸೋತು ಹೋಗ್ತೇವೆ. ಇರುವುದೆಲ್ಲವನ್ನ ಕಳೆದುಕೊಂಡು ಬಿಡ್ತೇವೆ. ಕಣ್ಣೀರಿಗೆ ಕಾರಣರಾಗ್ತೇವೆ. ನಾವಾಗಿ ನಾವೇ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕಳೆದುಕೊಂಡು ಬಿಡ್ತೇವೆ. ಅದಕ್ಕೆ ನೀವು ಹೇಳ್ತಾ ಇದ್ದಾರೆ, ನೀವು ಜನರ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಹೇಳಬಹುದು, ನಿಮಗೆ ಜೀವ ಕೊಡ್ತೀನಿ ಅಂತ ಹೇಳ್ಬೋದು, ಮಿತ್ರ ಅಂತ ಹೇಳ್ಬೋದು, ಪ್ರಾಣ ಪಿತ್ರ ಅಂತ ಹೇಳ್ಬೋದು, ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬೋದು, ನಾನಿದ್ದೀನಿ ಅಂತ ಹೇಳ್ಬೋದು. ಯಾರನ್ನ ನಂಬಬೇಡಿ, ಯಾರನ್ನ ನಂಬಬೇಡಿ. ನಿನ್ನಿಲ್ದೆ ನಾನು ಜೀವಿಸಕ್ಕಾಗುದಿಲ್ಲ ಅಂತ ಹೇಳ್ಬೋದು, ನೀನಿಲ್ದೆ ನಾನು ಇರ್ಲಿಕ್ಕಾಗುದಿಲ್ಲ ಅಂತ ಹೇಳ್ಬೋದು. ಬೇಡವಾದಂತಹ ಉರುಳು ಮಾತುಗಳನ್ನು ಆಡಬಹುದು. ನಿಮ್ಮಲ್ಲಿ ಒಂದು ಆಸ್ತಿಯನ್ನು ಕಬಳಿಸಿಕೊಳ್ಳುವುದಕ್ಕಾಗಿ ಬೇಡವಾದಂತಹ ವಿಷಯಗಳನ್ನು ಹೇಳಬಹುದು. 10 ರೂಪಾಯಿಯ ತಿಂಡಿ ತಂದುಕೊಟ್ಟು ನಿಮ್ಮ ಹತ್ರ 100 ರೂಪಾಯಿನ 1,000 ರೂಪಾಯಿನ ಕೊಳ್ಳೆ ಹೊಡೆಯರಾಗಬಹುದು. ಅಥವಾ 100 ರೂಪಾಯಿಯ ಒಂದು ವಸ್ತುವನ್ನು ತಂದಿಟ್ಟು ನಿಮ್ಮ ಹತ್ರ 1,00,000 ರೂಪಾಯಿ ಕೊಳ್ಳೆ ಹೊಡೆಯರಾಗಬಹುದು. ಹೌದು ಪ್ರಿಯರಿ, ಈ ದಿನ ಈ ಕಾಲಗಳು ಹಾಗೆ ಆಗಿದೆ. ಜೊಳ್ಳು ಮಾತಿನಿಂದ ಪ್ರೀತಿಸಿ ಪ್ರೀತಿಯ ನುಡಿಗಳನ್ನ ಆಡಿ ಬರುವಾಗ ನಮ್ಮ ಕೈಯಲ್ಲಿ ಇರುವುದೆಲ್ಲವನ್ನ ಕೊಟ್ಟು ಮೋಸ ಹೋಗಿ ಬಿಡುತ್ತೇವೆ. ರಸ್ತೆಯಲ್ಲಿ ಹೋಗಿ ನಿಂತು ಬಿಡುತ್ತೇವೆ. ದಾರಿದ್ರರಾಗಿ ಬಿಡುತ್ತೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಜಾಗರೂಕರಾಗಿರಿ. ಈ ಬೆಳಗಿನ ಜಾವದಲ್ಲಿ ಮಾತನ್ನ ವಾಕ್ಯವನ್ನು ನನ್ನ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಮಕ್ಕಳೇ, ನಿಮ್ಮ ಜೀವನದಲ್ಲಿ ನೀವು ಜಾಗರೂಕರಾಗಿರಿ, ನೀವು ಮೋಸ ಹೋಗಿಬಿಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಮುಂದೆ ಒಳ್ಳೆಯವರಾಗಿದ್ದು ಮಾಡಬಾರದಂತ ಅನ್ಯಾಯ ಅಕ್ರಮಗಳನ್ನ ಮಾಡಿ ಎಲ್ಲವನ್ನ ಮಾಡಿ ನಿಮ್ಮನ್ನು ಸಿಕ್ಕಿಸಿ ನ್ಯಾಯಸ್ಥಾನದ ಮುಂದೆ ತೆಗೆದುಕೊಂಡು ಹೋಗುವಂತ, ಪಂಚಾಯಿತಿಯ ಮಧ್ಯೆ ತೆಗೆದುಕೊಂಡು ಹೋಗುವಂತ, ಅಥವಾ ಜನರ ಮುಂದೆ ನ್ಯಾಯಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವಂತ ವ್ಯಕ್ತಿಗಳಿದ್ದಾರೆ, ಜಾಗರೂಕರಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಚ್ಚರಿಕೆ ಇರಬೇಕು. ತಪ್ಪು ಮಾಡದೇ ಇರುವ ನಮ್ಮನ್ನು ಸಿಕ್ಕಿಸಿ ನಮ್ಮನ್ನ ಅವನತಿಗೆ ಮಾಡಿಬಿಡ್ತಾರೆ, ನಮ್ಮನ್ನು ನಾಚಿಕೆಗಳು ಮಾಡಿಬಿಡುತ್ತಾರೆ. ನಾವು ಮಾಡದ ತಪ್ಪಿಗೆ ನಾವು ಮಾಡಿದ್ದು ಎಂಬುದಾಗಿ ನಮ್ಮ ಮೇಲೆ ಅಪರಾಧ ಹೊರಿಸಿಬಿಡುತ್ತಾರೆ. ಜೊತೆಯಲ್ಲಿದ್ದ ಕಾರಣ ಇವನವನ ಜೊತೆಯಲ್ಲಿದ್ದು ನನಗೆ ಗೊತ್ತು ಎಂಬುದಾಗಿ ಸುಳ್ಳು ಸಾಕ್ಷಿ ನೀಡಿಬಿಡುತ್ತಾರೆ. ಜಾಗೃತರಾಗಿರಿ. ಯಾರನ್ನು ಯಾವ ವಿಷಯದಲ್ಲಿ ಕೈ ಮೇಲೆ ಕೈ ಹಾಕಿ ನೀವು ಜಾಮೀನು ನಿಲ್ಲಬೇಡಿ. ಯಾರಿಗೂ ಸಹ ನೀವು ಹಣವನ್ನ ಜಾಮೀನಾಗಿ ತೆಗೆದುಕೊಡಬೇಡಿ. ಜಾಗೃತರಾಗಿ ಮೋಸ ಮಾಡಿಬಿಡುತ್ತಾರೆ. ನ್ಯಾಯಸ್ಥಾನಗಳಿಗೆ ನಿಮ್ಮನ್ನು ಹಿಡಿದಿಟ್ಟುಕೊಂಡು ಬಿಡುತ್ತಾರೆ. ಯಾರಿಗೂ ಯಾವ ವಿಧದಲ್ಲಿಯೂ ಸಹಾಯ ಮಾಡಲು, ಸಾಲದ ನಿಮಿತ್ತವಾಗಿ ಸಹಾಯ ಮಾಡಲು ಹೋಗಬೇಡಿ. ಮೋಸ ಹೋಗಿ ಬಿಡುತ್ತೀರಿ. ಜಾಗೃತರಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 5ನೇ ಕಾರ್ಯವನ್ನು ನೋಡಿ ಹೇಳ್ತಾ ಇದ್ದಾರೆ, ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಒಡೆಯುವರು. ಹೌದು ಪ್ರಿಯರಿ, ಕೊರಡೆಗಳಿಂದ ಒಡೆಯುವರು. ಈ ಕೊರಡೆ ಎಂಬುದಾದರೆ ಪ್ರಿಯರೇ, ಈ ದಿನದಲ್ಲಿ ಕೊರಡೆಗಳಿಲ್ಲ ನಮ್ಮ ಮೇಲೆ ಪರಿಣಾಮ ಬೀರುವಂತಹ ಅಸಖ್ಯವಾದಂತಹ ಮಾತುಗಳ ಒಡೆತ, ನಮ್ಮನ್ನು ಅವಮಾನಪಡಿಸುವಂತಹ ಮಾತುಗಳ ಒಡೆತ, ನಮ್ಮ ಹೃದಯವನ್ನು ಸೀಳುವಂತಹ ಮಾತುಗಳ ಒಡೆತ, ಎಲ್ಲರ ಮುಂದೆ ನಾಚಿಕೆಗೀಡಾಗುವಂತಹ ಮಾತುಗಳ ಒಡೆತ, ಚೀ ತೂ ಎಂದು ಉಗಿಯುವಂತಹ ಕೊರಡೆಗಳ ಒಡೆತ. ಹೌದು ಪ್ರಿಯರೇ, ನಾವು ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನ್ಯಾಯ ನೀತಿಯಿಂದ ಜೀವಿಸಬೇಕಾದರೆ, ಪ್ರಾಮಾಣಿಕತೆಯಿಂದ ಜೀವಿಸಬೇಕಾದರೆ, ನಾವು ಒಳ್ಳೆಯವರಾಗಿ ಜೀವಿಸಬೇಕಾದರೆ, ವಿಶ್ವಾಸವುಳ್ಳವರಾಗಿ ಜೀವಿಸಬೇಕಾದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮುಂದೆ, ಅರಸರ ಮುಂದೆ ಕರ್ಕೊಂಡು ಹೋಗ್ತಾರೆ. ನೀವು ನ್ಯಾಯವಂತರಾಗಿರುವುದರ ಕಾರಣ, ನೀವು ಭಯಭಕ್ತಿಯುಳ್ಳವರಾಗಿರುವ ಕಾರಣ, ನನ್ನ ಮೇಲೆ ವಿಶ್ವಾಸ ಇಟ್ಟ ಕಾರಣ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಕರೆದುಕೊಂಡೋಗಿ ನೀವು ಬಳಿ ಹಿಡಿದೊಪ್ಪಿಸ್ತಾರೆ, ನಿಮ್ಮನ್ನು ಅಧಿಕಾರಿಗಳ ಮುಂದೆ ಹಿಡಿದೊಪ್ಪಿಸ್ತಾರೆ. ನಿಮ್ಮನ್ನ ಯಾವ ರೀತಿಯಾಗಿ ಸಿಕ್ಕಿಸಬೇಕು ಎಂಬುದಾಗಿ ಸಂಚು ಮಾಡಿ ನಿಮ್ಮನ್ನ ಕರೆದುಕೊಂಡೋಗಿ ಹಿಡಿದೊಪ್ಪಿಸ್ತಾರೆ. ನೀವು ತಪ್ಪು ಮಾಡದೇ ಇದ್ರು ನಿಮ್ಮ ಬಾಯಿಗೆ ಏನಾದರೂ ಒಂದು ಮಾತನ್ನ ಇಟ್ಟು ಅದರ ಮೂಲಕವಾಗಿ ನಿಮ್ಮನ್ನ ನ್ಯಾಯಸ್ಥಾನಕ್ಕೆ ಕೊಂಡು ಹೋಗ್ತಾರೆ. ಆದರೆ ಚಿಂತೆ ಮಾಡಬೇಡಿ, ಹೇಗೆ ವಾದ ಮಾಡುದು ಎಂಬುದಾಗಿ ಹೇಳಬೇಡಿ, ಹೇಗೆ ಎಂದು ಚಿಂತೆಗೆ ಅಂತರ ಆಗಬೇಡಿ. ನೀವು ಡಿಪ್ರೆಷನ್ ಆಗಬೇಡಿ,
ಟೆನ್ಷನ್ ಆಗಬೇಡಿ, ಚಿಂತೆ ಮಾಡಬೇಡಿ, ಏನ್ ಮಾತಾಡಬೇಕು ಅಂತ ಚಿಂತೆ ಮಾಡಬೇಡಿ. ಯಾಕೆಂದ್ರೆ ಹೇಳಬೇಕಾದದನ್ನ ಹೇಳಬೇಕಾದ ಗಳಿಗೆಯಲ್ಲಿ ನಾನು ನಿಮ್ಮ ಬಾಯಿಂದ ನಾನು ಹೇಳಿಸ್ತೇನೆ. ಏನ್ ಹೇಳಬೇಕು, ಯಾವ್ದನ್ನ ಏನ್ ಮಾತನಾಡಬೇಕು, ಹಾಗೆ ಅದನ್ನ ನಾನು ನಿಮ್ಮ ಬಾಯಿಂದ ನಾನು ಹೊರಗೆ ತರ್ತೇನೆ. ಹಲಲೀಯ, ಪರಾಕ್ಯರ ಮುಂದೆ ತೆಗೆದುಕೊಂಡು ಹೋಗಿ ನಿಮಗೆ ಸಾಕ್ಷಿಗಳಾಗಿಸ್ತಾರೆ. ನಿಮ್ಮನ್ನ ಸಾಕ್ಷಿ ಕೊಟ್ಟರು, ಕಳ್ಳ ಸಾಕ್ಷಿ ಸುಳ್ಳು ಸಾಕ್ಷಿಗಳನ್ನ ತಂದು ನಿಮ್ಮ ಮುಂದೆ ಇಡ್ತಾರೆ. ಚಿಂತೆ ಮಾಡಬೇಡಿ, ಆಗಳಿಗಿರು ನಾನು ನಿಮ್ಮ ಜೊತೆಗೆ ಇರ್ತೇನೆ. ಏನ್ ಮಾತಾಡಬೇಕೆಂಬುದನ್ನು ನಾನು ತಿಳಿಸ್ತೇನೆ, ಏನ್ ಮಾತಾಡಬೇಕು ಅಂತ ನಾನು ಕಲಿಸಿಕೊಡ್ತೇನೆ. ಆಗ ಮಾತಾಡೋದು ನೀವಲ್ಲ, ನನ್ನ ದೇವರ ಆತ್ಮವೇ, ನನ್ನ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುತ್ತದೆ. ಕಂಗಾಲಾಗಬೇಡಿ. ನೋಡಿ, ದೇವರು ಎಷ್ಟು ಪ್ರೀತಿ ಉಳ್ಳವರಾಗಿ ನಮಗೆ ತಮ್ಮ ಬೋಧನೆಯನ್ನು ನೀಡ್ತಾ ಇದ್ದಾರೆ. ಪ್ರಿಯರೇ, ಪ್ರಿಯರೇ, ನಾವು ಜಾಗರೂಕರಾಗಿರಬೇಕು, ಲೋಕದಲ್ಲಿ ಜಾಗರೂಕರಾಗಿರಬೇಕು. ಯಾರನ್ನು ನಂಬಬಾರದು, ಯಾರನ್ನು ನಂಬಬಾರದು. ನಂಬಿ ನಮ್ಮ ಕೈಯಲ್ಲಿರುವುದನ್ನ ಯಾರಿಗೂ ಕೊಡಕ್ಕೆ ಹೋಗಬಾರದು, ಅಥವಾ ನಂಬಿ ಯಾರ ಹಿಂದೆಯೂ ನಾವು ಹೋಗಬಾರದು, ಅಥವಾ ನಂಬಿ ಯಾರನ್ನ ನಾವು ಆವರಿಸಿಕೊಳ್ಳಬಾರದು, ಯಾರ ಮೇಲೆ ಭರವಸೆ ವಿಶ್ವಾಸ ಮಾಡಬಾರದು. ನಂಬಿ ಕೆಟ್ಟವರಿಲ್ಲ ಎಂಬಂತಹ ಗಾದೆ ಮಾತಿದೆ. ಯೇಸುಸ್ವಾಮಿ ಜೊತೆ ಇದ್ದಂತಹ ಯೂದಾಸನೇ, ಯೇಸುಸ್ವಾಮಿ ಯೂದಾಸನ ನಂಬಿದರು. ಆದರೆ ಯೇಸುಸ್ವಾಮಿಗೆ ಗೊತ್ತಿದ್ದಾದರೂ ಸಹ ಯೂದಾಸನು ಯೇಸುವಿಗೆ ದ್ರೋಹ ಮಾಡಿದ, ನಂಬಿಕೆ ದ್ರೋಹ ಮಾಡಿದ. ಜೊತೆಯಲ್ಲಿದ್ದಂತ ಯೋವಾನಿದ, ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟರು ಕೊಡ್ತೇನೆ, ನಿಮ್ಮ ಪ್ರಾಣವನ್ನು ಹೋಗ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂತೇಳಿ. ಆದರೆ ಅದೇ ಯೋವಾನ ಮೂರು ಸಾರಿ ನಿರಾಕರಿಸಿ ಬಿಟ್ಟ. ಜಾಗೃತರಾಗಿ ಯೇಸುಸ್ವಾಮಿನ ಬಂಧಿಸುವಾಗ, ಕೊರಡೆಗಳಿಂದ ಒಡೆಯುವಾಗ, ಮುಳ್ಮುಳಿ ಧರಿಸುವಾಗ, ಕೈಕಾಲಿಗೆ ಮೊಳೆಗಳಿಂದ ಜಡಿಯುವಾಗ ಯಾರೂ ಹೋಗಲಿಲ್ಲ, ಎಲ್ಲರೂ ಹೊಯ್ತುಕೊಂಡ್ರು, ಎಲ್ಲ ಹೊಯ್ತುಕೊಂಡ್ರು. ಜಾಗೃತರಾಗಿ ನಾವು ಕಷ್ಟಪಡಬೇಕಾದ್ರೂ, ನೀವು ಕಷ್ಟಪಡಬೇಕಾದ್ರೂ, ನೀವು ಹಿಂಸೆಗೊಳಗಾಗಬೇಕಾದ್ರೆ, ಸಾಲಕ್ಕೆ ಸಿಕ್ಕಿ ಹೋಗಬೇಕಾದ್ರೆ, ಅಥವಾ ನೀವು ತತ್ತರಿಸುವಾಗ ಯಾರು ನಿಮ್ಮ ಸಹಾಯಕ್ಕೆ ಬರುತ್ತಿಲ್ಲ. ಜಾಗೃತರಾಗಿರಿ, ಎಷ್ಟೇ ಪ್ರೀತಿಸ್ತೇನೆ ತಿಳಿದ್ರು ನೀವು ಜಾಗೃತರಾಗಿರಿ. ಹೀಗೆಲ್ಲಾ ಸಮಯದಲ್ಲಿ ನಾನು ಮಾತನಾಡ್ತೇನೆ, ದೇವರ ಆತ್ಮವು ನಿಮ್ಮಲ್ಲಿ ಮಾತನಾಡುತ್ತಾರೆ ಎಂಬುದಾಗಿ ಯೇಸುಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಈಗಳಿಗೆ ಈ ಕಾಲ ತುಂಬಾ ಕೆಟ್ಟದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಕಾಲ ತುಂಬಾ ಕೆಟ್ಟದಾಗಿದೆ. ಪ್ರಿಯರೇ, ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಗೃತರಾಗಿರಿ, ನಿಮ್ಮ ಗಂಡಿನ ಬಗ್ಗೆ ಜಾಗೃತರಾಗಿರಿ, ನಿಮ್ಮ ಹೆಂಡತಿ ಬಗ್ಗೆ ಜಾಗೃತರಾಗಿರಿ, ನಿಮ್ಮ ಒಡಹುಟ್ಟಿದವರ ಬಗ್ಗೆ ನೀವು ಜಾಗೃತರಾಗಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಜಾಗೃತರಾಗಿರಬೇಕು. ನಿಮ್ಮ ಜೊತೆ ಇರೋ, ಜೊತೆಯಲ್ಲಿ ತಿಂದು ಜೊತೆಯಲ್ಲಿ ಮನೆಗೆ ಒಂದೇ ತಟ್ಟಲ್ಲಿರುವಂತಹ ನಿಮ್ಮ ಸಹೋದರ, ಮಿತ್ರ ಅಥವಾ ನಿಮ್ಮ ಒಡಹುಟ್ಟಿದವ ಏನ್ ಮಾಡ್ತಾನೆ? ಅಣ್ಣ ತಮ್ಮನನ್ನೇ, ತಮ್ಮ ಅಣ್ಣನನ್ನೇ, ಮಿತ್ರ ಮಿತ್ರನನ್ನೇ, ಹಾಗೆ ತಂದೆ ಮಗನನ್ನೇ ಗುರಿ ಮಾಡುವ, ಮರಣಕ್ಕೆ ಗುರಿ ಮಾಡುವ ಕಾಲ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಮೀಡಿಯಾಗಳಲ್ಲೆಲ್ಲ, ನಮ್ಮ ಊರುಗಳಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ, ಸ್ನೇಹಿತ ಸ್ನೇಹಿತನನ್ನೇ ಕೊಂದು ಬಿಡ್ತಾನೆ, ಸ್ನೇಹಿತ ಸ್ನೇಹಿತನನ್ನೇ ಕೊಂದು ಬಿಡ್ತಾನೆ, ಹಣಕ್ಕಾಗಿ, ಹೆಣ್ಣಿಗಾಗಿ, ಅವಶ್ಯಕತೆಗಾಗಿ. ಮಗನನ್ನೇ ತಂದೆ, ತಂದೆಯನ್ನೇ ಮಗ ಮರಣಕ್ಕೆ ಗುರಿ ಮಾಡುತ್ತಾನೆ. ತಂದೆಯಾದವನು ಮಗನನ್ನು ಕೊಂದು ಬಿಡ್ತಾ ಇದ್ದಾನೆ, ಮಗ ತಂದೆಯನ್ನು ಕೊಂದು ಬಿಡ್ತಾ ಇದ್ದಾನೆ, ಆಸ್ತಿಗಾಗಿ, ಹಣಕ್ಕಾಗಿ. ಜಾಗರೂಕರಾಗಿರಿ, ಜನರ ಬಗ್ಗೆ ಜಾಗರೂಕರಾಗಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಾಣ ಕೊಡುತ್ತೇನೆ ಎಂದು ಹೇಳಿದಂತ ಮಿತ್ರನಿರಬಹುದು, ಎಷ್ಟು ಪ್ರಾಣ ಕೊಡುತ್ತೇನೆ ಎಂಬ ಅಣ್ಣ ತಮ್ಮ ಅಕ್ಕ ತಂಗಿ ಇರಬಹುದು, ಕೊಂದು ಬಿಡ್ತಾರೆ. ಅಪ್ಪನನ್ನೇ ಆಸ್ತಿ ಕೊಡಲಿಲ್ಲ ಅಂತೇಳಿ ಮಗ ಕೊಂದು ಬಿಡ್ತಾನೆ. ತಂದೆ ಮಗನನ್ನ ಮರಣಕ್ಕೆ ಗುರಿ ಮಾಡುವನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಮಕ್ಕಳು ಎತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರೆಂಬುದಾಗಿ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳಿರಬಹುದು, ಆದರೆ ಎದುರು ಬಿದ್ದು ಯಾರ ಮುಖಾಂತರ ಬೇಕಾದರೂ ನಮ್ಮನ್ನು ಕೊಲ್ಲಿಸಬಹುದು. ಯಾಕೆಂದ್ರೆ ಈ ಲೋಕ, ಕಲಿಯುಗದ ಈ ಲೋಕ ಅಷ್ಟು ಮೋಸಕರವಾಗಿದೆ. ಎತ್ತ ಮಕ್ಕಳು ತಂದೆ ತಾಯಂದಿರನ್ನು ಕೊಲ್ಲುವಂತ ದಿನಗಳಾಗಿದೆ, ಕೊಲ್ಲಿಸುವಂತಹ ದಿನಗಳಾಗಿದೆ. ಹೌದು ಪ್ರಿಯರೇ, ಎತ್ತ ತಂದೆ ತಾಯಂದಿರನ್ನ ಆಸ್ತಿಗಾಗಿ ವಿಷಬೆರೆಸಿಕೊಡುವಂತಹ, ಸೈನಡ್ ಹಾಕಿ ಕೊಡುವಂತಹ, ಹಲವಾರು ವಿಧದಲ್ಲಿ ಕೊಲೆ ಮಾಡುವಂತಹ ಎತ್ತವರನ್ನ, ಮಕ್ಕಳನ್ನ, ಹೆಂಡತಿಯರನ್ನ ನಾವು ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಎತ್ತವರ ಮೇಲೆಯೂ ಸಹ ಕನಿಕರ ತೋರಿಸಿದಂತಹ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ.
ಹಾಗೆಯೇ ಎತ್ತ ಮಕ್ಕಳ ಮೇಲೆಯೂ ಸಹ ಕನಿಕರ ತೋರಿಸಿರುವಂತಹ ಮಕ್ಕಳನ್ನ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಕೊಂದು ಬಿಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮಕ್ಕಳು ಎತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲುವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಎಚ್ಚರಿಕೆಯಾಗಿರಬೇಕು. ಹಣದ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಜನರ ಮುಂದೆ ಜಾಗೃತರಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಸಂಭವಿಸುತ್ತದೆ ಎಂಬುದಾದರೆ, ಯಾಕೆ ಪ್ರತಿಯೊಬ್ಬರು ಇಂತಹ ಒಂದು ಕ್ರೂರವಾದ ಕೆಲಸಕ್ಕೆ ಕೈ ಹಾಕ್ತಾರೆ ಎಂಬುದಾದರೆ, ಯಾಕೆ ಪ್ರತಿಯೊಬ್ಬರು ಇಂತಹ ಕ್ರೂರ ಮೃಗಗಳಾಗಿ ನಾಶ ಮಾಡುತ್ತಾರೆ, ಕೊಲ್ತಾರೆ ತಂದೆ ಮಗನನ್ನ, ಮಗ ತಂದೆಯನ್ನ, ಅಥವಾ ತಾಯಿ ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಪರಸ್ಪರ ಅಣ್ಣ ತಮ್ಮಂದಿರನ್ನ ಯಾಕೆ ಕಚ್ಚಾಡಿ ಕೊಲ್ಲಲ್ಪಡ್ತಾ ಇದ್ದಾರೆ? ಯಾಕೆ ಅಧಿಕಾರಿಗಳ ಮುಂದೆ ಎಳ್ಕೊಂಡು ಹೋಗ್ತಾ ಇದ್ದಾರೆ? ನ್ಯಾಯಸಭೆಯ ಮುಂದೆ ಕೂರಿಸ್ತಾ ಇದ್ದಾರೆ? ನಮ್ಮನ್ನ ಯಾಕೆ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶದ 10ನೇ ಅಧ್ಯಾಯದಲ್ಲಿ ವಿವರಿಸ್ತಾ ಇದ್ದಾರೆ. ನೀವು ನನ್ನವರು, ನೀವು ನನಗೆ ಸೇರಿದವರು, ಆದ್ದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುತ್ತಾರೆ. ನಾವು ಯಾವಾಗ ಯೇಸು ಸ್ವಾಮಿಗೆ ಸೇರಿದವರಾಗ್ತೇವೋ, ಯಾವಾಗ ದೇವರ ವಾಕ್ಯದಲ್ಲಿ ನಾವು ಭರವಸೆ ಇಡ್ತೇವೋ, ಯಾವಾಗ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡ್ತೇವೋ, ಯಾವಾಗ ದೇವರ ವಾಕ್ಯವನ್ನು ನಾವು ಪೂಜಿಸ್ತೇವೋ, ಯಾವಾಗ ಆ ದೇವರ ವಾಕ್ಯದ ನಿಮಿತ್ತವಾಗಿ ನಾವು ಬಲವಂತೇವೋ, ಯಾವಾಗ ನಾವು ದೇವರೇ ಎಲ್ಲ ಎಂಬುದಾಗಿ ದೇವರಾಗಿರುವ ವಾಕ್ಯವನ್ನ, ಆದಿಯಲ್ಲಿ ವಾಕ್ಯವಾಗಿದ್ದಂತ ದೇವರನ್ನ ನಮ್ಮ ಸ್ವಂತವಾಗಿಸಿಕೊಳ್ಳುತ್ತೇವೋ, ಆಗ ನಾವು ದೇವರಿಗೆ ಸ್ವಂತದವರಾಗಿ ಹೋಗ್ತೇವೆ. ಅದಕ್ಕೆ ಸಮಯ ನೀವು ನನ್ನವರು, ಆದ್ದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ನೀವು ಲೋಕಕ್ಕೆ ಸೇರಿದವರಲ್ಲ, ನೀವು ಲೋಕಕ್ಕೆ, ಅದಕ್ಕೆ ನಿಮಗೆ ಎಲ್ಲರಿಗೂ ನಿಮ್ಮ ಮೇಲೆ ದ್ವೇಷ ಇದೆ. ನೀವು ನನಗೆ ಸೇರಿದವರು, ಪ್ರಾಮಾಣಿಕವಾಗಿ ಸತ್ಯಸಂಧರಾಗಿ ವಿಶ್ವಾಸವುಳ್ಳವರಾಗಿ ದಯವುಳ್ಳವರಾಗಿ ಕರುಣೆಯುಳ್ಳವರಾಗಿ ದೈವ ಭಯವುಳ್ಳವರಾಗಿ ಜೀವಿಸುವಂತಹ ಪ್ರತಿಯೊಬ್ಬರು ದೇವರಿಗೆ ಸೇರಿದವರು, ಲೋಕಕ್ಕೆ ಸೇರಿದವರಲ್ಲ. ಹಾಗೆ ಸಮಯದಲ್ಲಿ ನೀವು ನನ್ನವರು, ಆದ್ದರಿಂದಲೇ ನಿಮಗೆ ಲೋಕಕ್ಕೆ ದ್ವೇಷವಿದೆ, ಎಲ್ಲರೂ ನಿಮ್ಮನ್ನು ದ್ವೇಷಿಸುತ್ತಾ ಇದ್ದಾರೆ. ಆದ್ರಿಂದ ನೀವೇನ್ ಮಾಡಬೇಕು? ಕೊನೆಯ ತನಕ ತಾಳ್ಮೆಯಿಂದಿರಬೇಕು, ಆಗ ನೀವು ಜೀವದಾರವನ್ನು ಹೊಂದುತ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ಸುಸಂದರ್ಭಗಳಲ್ಲಿ ನೀವು ಕೊನೆಯ ತನಕ ನೀವು ಸೈನ್ಯದಿಂದಿರಬೇಕು, ಸಹನೆಯಿಂದಿರಬೇಕು, ಆಗ ನೀವು ಜೀವದಾರವನ್ನು ಹೊಂದುತ್ತೀರಿ ಎಂಬುದಾಗಿ ಹೇಳ್ತಾರೆ. ಒಂದು ಪಕ್ಷ ನಿಮ್ಮನ್ನ ಕೊಲ್ಲಕ್ಕೆ ಬರಬಹುದು, ಹಿಂಸೆ ಪಡಿಸಬಹುದು, ಒಂದೂರಿಂದ ಇನ್ನೊಂದೂರಿಗೆ ಹೋಗಿಬಿಡಿ, ಅಲ್ಲಿ ನಿಂತ್ಕೊಳ್ಬಿಡಿ. ಯಾಕಂದ್ರೆ ನಾನು ಬರುವ ತನಕ, ನರಪುತ್ರನು ಬರುವ ತನಕ ನೀವು ಇಸ್ರಾಯೇಲ್ ಜನರ ಊರುಗಳನ್ನೆಲ್ಲ ಸುತ್ತಿ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ಊರಿಲ್ಲ ಅಂದ್ರೆ ಇನ್ನೊಂದು ಊರಿಗೆ ಹೋಗಿ ಎಂಬುದಾಗಿ ಹೇಳ್ತಾರೆ. ಹೀಗೆ ನಾವು ಈ ಲೋಕದವರು ಅಲ್ಲದ ಕಾರಣ ನಮ್ಮ ಮೇಲೆ ಲೋಕಕ್ಕೆ ದ್ವೇಷವಿದೆ. ನಾವು ದೇವರ ಕಡೆಯವರಾಗಿರುವುದರಿಂದ, ನಾವು ದೇವರಿಗೆ ಸೇರಿದವರಾದ್ದರಿಂದ ನಮ್ಮ ಮನೆಯಲ್ಲಿ ಸ್ವಂತ ಹೆಂಡತಿಗೆ ಗಂಡನನ್ನು ಕಂಡ್ರೆ ಆಗುವುದಿಲ್ಲ, ಮಕ್ಕಳಿಗೆ ತಂದೆಯನ್ನು ಕಂಡ್ರೆ ಆಗುವುದಿಲ್ಲ, ಹೀಗೆ ವಿಶ್ವಾಸಿಗಳಾಗಿ ಸತ್ಯಸಂಧರಾಗಿರುವವರನ್ನ ಕಂಡ್ರೆ ಯಾರಿಗೂ ಆಗುವುದಿಲ್ಲ. ಯಾಕೆಂದರೆ ಸೈತಾನ ಅವರ ಮುಖಾಂತರವಾಗಿ ನಮ್ಮನ್ನ ನಾಶ ಮಾಡಲಿಕ್ಕೆ ಗರ್ಜಿಯ ಸಿಂಹದಂತೆ ಬಾಯಿ ತೆರೆದು ಕಬಳಿಸಲಿಕ್ಕೆ ಕಾಯ್ತಾ ಇರ್ತಾನೆ. ಕ್ರೀಡೆಯಾದ್ರಿಂದ ಹೀಗೆ ಸೇವೆ ಮಾಡುವವರ ಕುರಿತು ಪ್ರಭು ಯೇಸು ಹೇಳ್ತಾ ಇದ್ದಾರೆ. ತನ್ನ ಶಿಷ್ಯರನ್ನ ಕರೆದು ಹೇಳಿದಂತಹ ನುಡಿಗಳು ಪ್ರಿಯರೇ, ಹೀಗೆ ನಾವು ಸಹ ಪ್ರಭುವಿನ ಶಿಷ್ಯರಾಗಿ ಈ ನುಡಿಗಳನ್ನ ನಾವು ಆಲಿಸ್ತಾ ಇದ್ದೇವೆ. ಯೇಸು ಸ್ವಾಮಿಯ ಸೇವೆ ಮಾಡಲು ಕಷ್ಟ, ಕ್ರಿಸ್ತನ ಸೇವೆ ಮಾಡಲಿಕ್ಕೆ ತುಂಬಾ ಕಷ್ಟ ಪ್ರಿಯರೇ, ಬಾಯಿ ಹೇಳುವಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನನ್ನ ಜೀವನದ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಈ ಕೇಳಿದಂತ ಎಲ್ಲ ಅನುಭವಗಳು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ, ಈಗಲೂ ಸಹ ಅನುಭವಿಸ್ತಾ ಇದ್ದೇನೆ. ಪ್ರಿಯರೇ, ಸೇವೆ ಮಾಡುವುದು ತುಂಬಾ ಕಷ್ಟ, ಆದರೆ ಅವರಿಗೆ ಸಲ್ಲುವಂತ ನಿಸ್ವಾರ್ಥ ಸೇವೆ ಆಗಬೇಕು. ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ, ಪ್ರತಿಕ್ಷಣ ಅವರ ನಡೆ ನುಡಿ ಬದಲಾಗ್ತಾ ಇರ್ತದೆ. ಸ್ವಾರ್ಥ, ಅಧಿಕಾರ ದಾಹ, ಹಣ ಲಂಚ, ವ್ಯಾಮೋಹ, ಇವೆಲ್ಲ ಒಬ್ಬೊಬ್ಬ ಮನುಷ್ಯನಲ್ಲಿ ತುಂಬಿ ಹೋಗಿರ್ತದೆ. ಈ ದಿನದಲ್ಲಿ ನಾವು ನೋಡ್ತೇವೆ ಮನುಷ್ಯನ ಸ್ಥಿತಿ, ಹಾಗೂ ನಾವು ಯಾರಿಗೂ ಭಯಪಡುವುದಿಲ್ಲ ಎಂಬಂತಹ ಮಾತುಗಳನ್ನ ನಾವು ನೋಡ್ತೇವೆ. ಯಾವುದಕ್ಕೂ ಕೇರ್ ಮಾಡುವುದಿಲ್ಲ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಏನು ಅರಿಯದಂತಹ ಮುಕ್ತ ಶಿಷ್ಯರಿಗೆ ಯೇಸು ಸ್ವಾಮಿ ಯಾವ ಉಪದೇಶವನ್ನು ನೀಡುತ್ತಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಇವತ್ತಿಗೂ ಸಹ ಅದೇ ಉಪದೇಶವನ್ನ ಯೇಸು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ. ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ಹೇಳಿಕೊಡ್ತಾ ಇದ್ದಾರೆ, ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಹೀಗಿರುವಾಗ ಪ್ರಿಯರೇ, ದೇವರು ನಮಗೆ ಈ ಬೆಳಗಿನ ಜಾವದಲ್ಲಿ ಕಲಿಸಿದಂತ ಈ ನುಡಿಗಳನ್ನ ನಾವು ಕಿವಿಗೊಟ್ಟು ಕೇಳಬೇಕು, ಮೋಸ ಹೋಗಬಾರದು, ಜನರ ಬಗ್ಗೆ ಜಾಗರೂಕರಾಗಿರಬೇಕೆಂಬುದಾಗಿ ಪ್ರಿಯರೇ ಮತ್ತೊಂದರ್ತಿ ಧ್ಯಾನಿಸಿರಿ. ಈ ನುಡಿಗಳನ್ನ ನಿಮ್ಮ ಹೃದಯದ ಅಲಿಗೆ ಮೇಲೆ ಬರೆದುಕೊಳ್ಳಿರಿ, ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ, ತಪ್ಪಿ ಹೋಗಬೇಡಿರಿ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾರೆ ನೀವು ಜಾಗರೂಕರಾಗಿರಿ.
ನೀವು ಜಾಗರೂಕರಾಗಿರಿ, ತೋಳುಗಳ ಮಧ್ಯೆ ನೀವು ಜೀವಿಸ್ತಾ ಇದ್ದೀರಿ, ಅದರಿಂದ ಸರ್ಪಗಳಾಗಿಯೂ ಇರಿ ಹಾಗೂ ಪಾರಿವಾಳಾಗಿಯೂ ಇರಿ, ನೀವು ಜಾಗರೂಕೆಯಾಗಿರಿ. ಯಾರು ನಿಮ್ಮನ್ನ ಹಿಡಿದುಕೊಡುವಾಗ ನೀವು ಎಚ್ಚರಿಕೆಯಿಂದಿರಿ ಎಂಬುದಾಗಿ ಯೇಸುಸ್ವಾಮಿ ನಮ್ಮೊಡನೆ ಈ ವಾಕ್ಯದ ಈ ದಿನದ ವಾಕ್ಯದೊಡನೆ ಮಾತನಾಡುತ್ತಾ ಇದ್ದಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯವನ್ನು ಆಲಿಸಲು ಇಗೋ ನಿಮ್ಮ ಕಿವಿಗಳನ್ನು ನೀವು ತೆರೆದಿದ್ದೀರಿ. ದೇವರ ವಾಕ್ಯ ನಮಗೆ ಸಜೀವನ ಕೊಡುವಂತಹ ವಾಕ್ಯ, ದೇವರ ವಾಕ್ಯ ನಮಗೆ ಬಿಡುಗಡೆಯನ್ನು ಕೊಡುವಂತಹ ವಾಕ್ಯ, ಈ ದೇವರ ವಾಕ್ಯ ನಮಗೆ ಸಂರಕ್ಷಣೆಯನ್ನು ಕೊಡುವಂತಹ ವಾಕ್ಯ. ಹೀಗೆ ದೇವರು ನಮ್ಮನ್ನ ಆಶೀರ್ವದಿಸುವರಾಗಿದ್ದಾರೆ. ನಮ್ಮ ಪಾಪದಿಂದ ಪಶ್ಚಾತ್ತಾಪದಿಂದ ಹೊರಬಂದು ಹೊರಬರುವಂತೆ ನಮಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನಾವು ಸಹ ಅದೇ ರೀತಿ ಪಶ್ಚಾತ್ತಾಪದ ಮಾತುಗಳಿಂದ ದೇವರ ಬಳಿಗೆ ಹೋಗಬೇಕು. ನಮ್ಮ ಪಾಪಗಳಿಗಾಗಿ ನಾವು ಕ್ಷಮೆಯಾಚಿಸಬೇಕು, ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು, ನಮ್ಮ ಕೈಗಳಿಂದ ನಿರ್ಮಿಸಿರುವಂತಹ ಎಲ್ಲ ವಿಗ್ರಹಗಳನ್ನ ತೆಗೆದುಹಾಕಬೇಕು, ಹಾಗೂ ಕಾಳಗದ ಕುದುರೆ ಅಂತಿರುವಂತಹ ಎಲ್ಲ ದುಶ್ಚಿತ ದುರ್ಮಾರ್ಗಗಳಿಂದ ನಾವು ಹಿಂತಿರುಗಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ದಿಕ್ಕಿಲ್ಲದವರಾಗಿ ಸ್ವಾಮಿ ದಿಕ್ಕಿಲ್ಲದವನಾಗಿರುವ ನನ್ನ ಮೇಲೆ ಕರುಣೆ ತೋರಿ ಎಂಬುದಾಗಿ ಕೇಳಬೇಕು. ಖಂಡಿತವಾಗಿ ದೇವರು ನಮ್ಮ ಪಾಪಗಳನ್ನು ಪರಿಹರಿಸುತ್ತಾರೆ, ನಮ್ಮ ಎಲ್ಲ ದುಷ್ಟತನವನ್ನ ದೂರ ಮಾಡಿ ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮನ್ನು ತ್ಯಜಿಸದೆ ತಮ್ಮ ಕರಗಳಲ್ಲಿ ಚಿತ್ರಿಸಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಿಯರೇ, ಆಲಿಸಿ, ವಾಕ್ಯಗಳನ್ನ ಧ್ಯಾನಿಸಿ. ದೇವರು ಖಂಡಿತವಾಗಿಯೂ ನಿಮ್ಮನ್ನ ಹೇರಾಳವಾಗಿ ನಮ್ಮನ್ನ ಹೇರಾಳವಾಗಿ ಆಶೀರ್ವದಿಸುತ್ತಾರೆ. ಬೇರೆ ಕೇಳಿದ ಸಂದೇಶಗಳನ್ನ ಪ್ರತಿಯೊಬ್ಬರಿಗೂ ಸಾರಿರಿ, ಪ್ರತಿಯೊಬ್ಬರಿಗೂ ಹಂಚಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ಜಾರಿಯೋ ಪಾಡುವವರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0999024218111. ಗಾಡ್ ಬ್ಲೆಸ್ ಯು.